ಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ನಾನು ರೂಪ. ಇದೀಗ ವಾರ್ತೆಗಳ ವಿವರ. ತುಮಕೂರಿನ ವಿದ್ಯಾವಾಹಿನಿ ಪ್ರಥಮ ದರ್ಜೆ ಕಾಲೇಜಿನ ಕಾಮರ್ಸ್ ವಿದ್ಯಾರ್ಥಿಗಳು ಸಿದ್ಧಗೊಳಿಸಿದ ವಿವಿಧ ಮಾದರಿಗಳನ್ನು ವೀಕ್ಷಿಸಲು ವಿವಿಧ ಕಾಲೇಜುಗಳ ನೂರಾರು ವಿದ್ಯಾರ್ಥಿಗಳು ಮುಗಿಬಿದ್ದರು. ಕಾಮರ್ಸ್ ವಿದ್ಯಾರ್ಥಿಗಳು ಸಿದ್ಧಗೊಳಿಸಿದ ಮಾದರಿಗಳನ್ನು ವೀಕ್ಷಿಸಲು ವಿವಿಧ ಕಾಲೇಜುಗಳ ನೂರಾರು ವಿದ್ಯಾರ್ಥಿಗಳು ಮುಗಿಬಿದ್ದರು. ತುಮಕೂರಿನ ಕುವೆಂಪು ನಗರದಲ್ಲಿರುವ ವಿದ್ಯಾವಾಹಿನಿ ಪ್ರಥಮ ದರ್ಜೆ ಕಾಲೇಜಿನ ವಾಣಿಜ್ಯ ವಿಭಾಗದ 150 ಹೆಚ್ಚು ವಿದ್ಯಾರ್ಥಿಗಳು ಪರಿಸರ ಸ್ನೇಹಿ ಮತ್ತು ವಾಣಿಜ್ಯಕ್ಕೆ ಸಂಬಂಧಿಸಿದ 40 ಹೆಚ್ಚು ಮಾದರಿಗಳನ್ನು ಸಿದ್ಧಗೊಳಿಸಿದರು. ಪರಿಸರ ಸ್ನೇಹಿ ಮಾದರಿಗಳಾದ ಸಣ್ಣ ಪ್ರಮಾಣದ ಉದ್ಯಮ, ಮಾಲಿನ್ಯ ಮುಕ್ತ ನಗರ, ಸೌರ ನೀರಾವರಿ, ಪ್ಲಾಸ್ಟಿಕ್ ತ್ಯಾಜ್ಯದಿಂದ ಶಕ್ತಿ, ಮಾಲಿನ್ಯ ಮುಕ್ತ ನಿರ್ಮಾಣ, ಹೀಗೆ ವಿವಿಧ ಮಾದರಿಗಳನ್ನು ವಿದ್ಯಾರ್ಥಿಗಳು ಸಿದ್ಧಗೊಳಿಸಿ ಪ್ರದರ್ಶಿಸಿದರು. And has good infrastructure, but we are still that in the infancy stage, but our vision and mission and objectives are very clear to give quality education and at the same time maintaining Q and Q. You all have that vehicle and other things going to that petrol pump. You see that Q and Q. Quality and quantity. So Tumkuru University stands for Q and Q, quality as well as quantity. ತುಮಕೂರಿನ ಮಹಾನಗರ ಪಾಲಿಕೆಯ ಮೇಯರ್ ಲಲಿತಾ ರವೀಶ್ ಅವರು ಕಾರ್ಯಕ್ರಮ ಉದ್ಘಾಟಿಸಿ ವಿದ್ಯಾರ್ಥಿಗಳು ಕೌಶಲ್ಯತೆಗಳನ್ನು ಪ್ರದರ್ಶಿಸುವ ಮೂಲಕ ತಮ್ಮ ಭವಿಷ್ಯವನ್ನು ಉಜ್ವಲಗೊಳಿಸಿಕೊಳ್ಳುವಂತೆ ಕೋರಿದರು. ವಿದ್ಯಾವಾಹಿನಿ ಪ್ರಥಮ ದರ್ಜೆ ಕಾಲೇಜು, ವಿದ್ಯಾವಾಹಿನಿ ಪಿಯು ಕಾಲೇಜು ಇವರ ವತಿಯಿಂದ ವೀಕಾನ್ ಎಕ್ಸ್ಪೋ 2019 ಆಯೋಜನೆ ಮಾಡಿರುವ ವಿದ್ಯಾರ್ಥಿಗಳ ಭವಿಷ್ಯದ ದೃಷ್ಟಿಯಿಂದ ಅತ್ಯುತ್ತಮವಾದದ್ದು. ಕಾಮರ್ಸ್ ಮತ್ತು ಮ್ಯಾನೇಜ್ಮೆಂಟ್ ವಿದ್ಯಾರ್ಥಿಗಳು ಮುಂದೆ ಕಂಪನಿಗಳಲ್ಲಿ ಕೆಲಸ ಮಾಡುವ ಅಲ್ಲಿನ ವಾತಾವರಣ ಪರಿಸರ ಹೇಗಿರಬೇಕು ಅನ್ನುವುದನ್ನು ಕಾಲೇಜುಗಳಲ್ಲಿಯೇ ಇಂತಹ ಕಾರ್ಯಕ್ರಮಗಳ ಮೂಲಕ ತಿಳಿಸುತ್ತಾರೆ. ಭವಿಷ್ಯದಲ್ಲಿ ವಿದ್ಯಾರ್ಥಿಗಳಿಗೆ ಸಮಸ್ಯೆಗಳು ಉಂಟಾಗುವುದಿಲ್ಲ. ಇಂತಹ ಹಲವಾರು ಕಾರ್ಯಕ್ರಮಗಳನ್ನು ವಿದ್ಯಾವಾಹಿನಿ ಸಂಸ್ಥೆ ಶಿಕ್ಷಣ ಸಂಸ್ಥೆ ನಡೆಸಿಕೊಂಡು ಬಂದಿದೆ. ತುಮಕೂರಿನ ಪ್ರಶಿಷ್ಟ ಶಿಕ್ಷಣ ಸಂಸ್ಥೆಯಾಗಿ ಹೊರಹೊಮ್ಮಿದೆ. ಈ ಶಿಕ್ಷಣ ಸಂಸ್ಥೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಹೆಸರು ಗಳಿಸಿ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ನೀಡಿದೆ ಎಂದು ಆಶಿಸುತ್ತೇನೆ. ವಿದ್ಯಾವಾಹಿನಿ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿ ಪ್ರದೀಪ್ ಕುಮಾರ್ ಮಾತನಾಡಿ, ತಮ್ಮ ಕಾಲೇಜಿನಲ್ಲಿ ಅಧ್ಯಯನ ಮಾಡಿದ ಪ್ರತಿಭಾನ್ವಿತ 150 ವಿದ್ಯಾರ್ಥಿಗಳು ಇಂದು ಉನ್ನತ ಹುದ್ದೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಎಂದು ಹೇಳಿದರು. On all the multinational companies. Again, 150 ರದ್ದು ಸ್ಪೆಷಾಲಿಟಿ ಏನು ಅಂದ್ರೆ, ಆಲ್ ದೀಸ್ ಸ್ಟೂಡೆಂಟ್ಸ್ ಹೂ ಗಾಟ್ ಸೆಲೆಕ್ಟೆಡ್ ಟು ದೀಸ್ ಮಲ್ಟಿನ್ಯಾಷನಲ್ ಕಂಪನೀಸ್, 150 ಜನ ಏನ್ ಸೆಲೆಕ್ಟ್ ಆಗಿದ್ದಾರೆ, ಪ್ರತಿಯೊಂದು ಮಲ್ಟಿನ್ಯಾಷನಲ್ ಕಂಪನಿ ಕೂಡ ಇಟ್ ಮೇಕ್ಸ್ ಮೋರ್ ದನ್ ಅ ಟರ್ನ್ ಓವರ್ ಆಫ್ 1,000 crores. ಅಂದ್ರೆ ಆ 150 ಜನ ಸೆಲೆಕ್ಟ್ ಆಗಿರೋದ್ರಲ್ಲಿ ಚಿಕ್ಕ ಕಂಪನಿಗಳಿಗೆ ಸೆಲೆಕ್ಟ್ ಆಗೋರ್ನ ನಾವು ಯೂಶಲಿ ಗಣನೆಗೆ ತಗೊಳೋದಿಲ್ಲ. ದ ಕಂಪನಿ ಶುಡ್ ಬಿ ವರ್ತ್ ಮೋರ್ ದನ್ 1,000 crores, ಓನ್ಲಿ ದೆನ್ ವಿ ಕನ್ಸಿಡರ್ಡ್ ಆಸ್ ಅ ಪ್ರಾಪರ್ ಜಾಬ್ ನಾವು ಕೊಡಿಸಿದೀವಿ. ಇಲ್ಲಾಂದ್ರೆ ಸಣ್ಣ ಪುಟ್ಟ ಜಾಬ್ಗಳು ವಿದ್ಯಾರ್ಥಿಗಳು ತಗೊಂತಾರೆ ಆನ್ ದರ್ ಓನ್, ಬಟ್ ತಗೋಬೇಕು ಕೂಡ ಅದು, ಬಟ್ ವಿ ಡೋಂಟ್ ಕನ್ಸಿಡರ್ ಇಟ್ ಇನ್ ಅವರ್ ಲಿಸ್ಟ್ ಅಂಡ್ ಸಮ್ವೇರ್ ವಿ ಆರ್ ಎಕ್ಸ್ಟ್ರೀಮ್ಲಿ ಹ್ಯಾಪಿ. ಅಂಡ್ ಯೂಶಲಿ ಈ ಸೆಮಿಸ್ಟರ್ ಎಂಡಿಗೆ ವಿ ಆರ್ ಆಕ್ಚುಲಿ ವಿಪ್ರೋ ಕೂಡ ಬರ್ತಾ ಇದೆ ಈ ಮಂತ್ ಎಂಡಿಗೆ. ಅಂಡ್ ದ ಗುಡ್ ಪಾರ್ಟ್ ಆಫ್ ದಿಸ್ ಕ್ಯಾಂಪಸ್ ಇಂಟರ್ವ್ಯೂ ಇಸ್ we do allow all the students from Tumkur University, irrespective of whether they study in university college or any other colleges. ವಿದ್ಯಾವಾಹಿನಿ ಶಿಕ್ಷಣ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷ ಕೆವಿ ಜಯಣ್ಣ ಅಧ್ಯಕ್ಷತೆ ವಹಿಸಿದ್ದರು. ಕಾಲೇಜಿನ ಪ್ರಾಚಾರ್ಯ ಸಿದ್ದೇಶ್ವರ ಸ್ವಾಮಿ, ಉಪನ್ಯಾಸಕರಾದ ವೇದಮೂರ್ತಿ ಸೇರಿದಂತೆ ವಿವಿಧ ಉಪನ್ಯಾಸಕರುಗಳು ಪಾಲ್ಗೊಂಡಿದ್ದರು. ವಿದ್ಯಾವಾಹಿನಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಏರ್ಪಡಿಸಲಾಗಿದ್ದ ವಸ್ತು ಪ್ರದರ್ಶನವನ್ನು ವಿವಿಧ ಕಾಲೇಜುಗಳ 800 ಹೆಚ್ಚು ವಿದ್ಯಾರ್ಥಿಗಳು ವೀಕ್ಷಿಸಿ ಮಾಹಿತಿಯನ್ನು ಪಡೆದುಕೊಂಡರು. ಜಿಲ್ಲೆಯ ಸಮಗ್ರ ಅಭಿವೃದ್ಧಿಯ ನಿಟ್ಟಿನಲ್ಲಿ ಸಂಸದ ಜಿಎಸ್ ಬಸವರಾಜು ಅಧ್ಯಕ್ಷತೆಯಲ್ಲಿ ದಿಶಾ ಸಭೆ ನಡೆಯಿತು. ಇದೇ ಸಂದರ್ಭದಲ್ಲಿ ಸಮಿತಿಗೆ ಹೊಸ ಸದಸ್ಯರನ್ನು ಆಯ್ಕೆ ಮಾಡಲಾಯಿತು.
ಸಂಬಂಧಿಸಿದ ದಿಶಾ ಸಭೆ ಇಂದು ಸಂಸದ ಜಿಎಸ್ ಬಸವರಾಜು ಅವರ ಅಧ್ಯಕ್ಷತೆಯಲ್ಲಿ ನಡೆಯಿತು. ತುಮಕೂರು ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ನಡೆದ ಸಭೆಯಲ್ಲಿ ಹೊಸದಾಗಿ ದಿಶಾ ಸಮಿತಿಗೆ ಸದಸ್ಯರನ್ನ ಆಯ್ಕೆ ಮಾಡಲಾಯಿತು. ಶಿಫಾರಸು ಮಾಡಿದ ಹೆಸರುಗಳಲ್ಲಿ ವಾಣಿಜ್ಯೋದ್ಯಮಿ ಎನ್ಎಸ್ ಜಯಕುಮಾರ್, ಕುಂದರನಹಳ್ಳಿ ರಮೇಶ್ ಕುಮಾರ್ ಮುಂತಾದವರ ಹೆಸರುಗಳು ಸೇರ್ಪಡೆಯಾಗಿದೆ. ಇದೇ ಸಂದರ್ಭದಲ್ಲಿ ಮಾತನಾಡಿದ ಸಂಸದ ಜಿಎಸ್ ಬಸವರಾಜು ಅವರು, ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗೆ ಎಲ್ಲರೂ ಕಂಕಣಬದ್ಧರಾಗಿ ದುಡಿಯಬೇಕು. ಕೇಂದ್ರ ಸರ್ಕಾರದ ಹಲವಾರು ಯೋಜನೆಗಳ ಬಗ್ಗೆ ಜನಸಾಮಾನ್ಯರಿಗೆ ಅರಿವು ಇಲ್ಲದೆ ಇರುವುದು ವಿಷಾದನೀಯ ಎಂದು ತಿಳಿಸಿದರು. ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಿ ನಮ್ಮ ಜಿಲ್ಲಾ ಪಂಚಾಯತ್ನಲ್ಲಿ ಸುಮಾರು 5 ವರ್ಷ ಕೆಲಸ ಮಾಡಿದ್ದಾರೆ. ತದನಂತರ ಅವರು ಸೂಪರಿಂಟೆಂಡೆಂಟ್ ಇಂಜಿನಿಯರ್ ಕೂಡ ನಮ್ಮ ಜಿಲ್ಲೆಯಲ್ಲಿ ಅವರು ಕೆಲಸ ಮಾಡಿದ್ದಾರೆ. ಆಮೇಲೆ ಬೀದಾವರಿ ನಮಗೆ ಸೆಕ್ರೆಟರಿ ಆಗಿ ಕೂಡ ನಾನು ಕೆಲಸ ಮಾಡಿದ್ದಾರೆ. ಈಗ ಹಾಗೆ ಏನ್ ಮಾಡ್ತೀವಿ ಬೀದಾವರಿ ಅಂತ ನಾವು ಸರ್ಕಾರ ನಮಗೆ ಈ ಕಾರ್ಯಕ್ರಮದಲ್ಲಿ ವಿಧಾನ ಪರಿಷತ್ ಸದಸ್ಯ ತಿಪ್ಪೇಸ್ವಾಮಿ, ಜಿಲ್ಲಾ ಪಂಚಾಯತಿ ಅಧ್ಯಕ್ಷೆ ಲತಾ ರವಿಕುಮಾರ್, ಉಪಾಧ್ಯಕ್ಷೆ ಶಾರದಾ ನರಸಿಂಹಮೂರ್ತಿ ಮತ್ತಿತರರು ಹಾಜರಿದ್ದರು. ರೈಸ್ ಪುಲ್ಲಿಂಗ್ ಚೊಂಬು ಹೆಸರಿನಲ್ಲಿ ದರೋಡೆ ಮಾಡುತ್ತಿದ್ದ ಕುಖ್ಯಾತ ದರೋಡೆಕೋರರ ತಂಡವನ್ನು ಬಂಧಿಸುವಲ್ಲಿ ಚಿಂತಾಮಣಿಯ ಪೊಲೀಸರು ಯಶಸ್ವಿಯಾಗಿದ್ದಾರೆ. ರೈಸ್ ಪುಲ್ಲಿಂಗ್ ಚೊಂಬು ಹೆಸರಿನಲ್ಲಿ ದರೋಡೆ ಮಾಡುತ್ತಿದ್ದ ಕುಖ್ಯಾತ ದರೋಡೆಕೋರರ ತಂಡವನ್ನು ಬಂಧಿಸುವಲ್ಲಿ ಚಿಂತಾಮಣಿಯ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಇತ್ತೀಚೆಗೆ ಕಳ್ಳತನ ಪ್ರಕರಣಗಳು ಹೆಚ್ಚಾಗುತ್ತಿದ್ದು ಅದರಲ್ಲೂ ಕಾರು, ದ್ವಿಚಕ್ರ ವಾಹನಗಳ ಕಳ್ಳತನ ಪ್ರಕರಣಗಳು ಹೆಚ್ಚಾಗುತ್ತಿದ್ದಾವೆ. ಈ ಹಿನ್ನೆಲೆಯಲ್ಲಿ ಅನೇಕ ದೂರುಗಳನ್ನು ದಾಖಲಿಸಿಕೊಂಡಿದ್ದ ಪೊಲೀಸರು ಆರೋಪಿಗಳಿಗಾಗಿ ಬಲೆ ಬೀಸಿದ್ದರು. ಈ ಹಿನ್ನೆಲೆಯಲ್ಲಿ ಇಂದು ದರೋಡೆಕೋರರ ಗ್ಯಾಂಗ್ ಒಂದನ್ನು ಬಂಧಿಸುವಲ್ಲಿ ಚಿಂತಾಮಣಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಬಂಧಿತ ಆರೋಪಿಗಳನ್ನು ಕೊಯಂಬತ್ತೂರಿನ ಆನಂದ ನಾಯ್ಡು, ತುಮಕೂರಿನ ರಮೇಶ್, ನೆಲಮಂಗಲದ ನರಸಿಂಹಮೂರ್ತಿ, ಕೋಲಾರದ ನಾಗೇಂದ್ರ ಮತ್ತು ಚಿಂತಾಮಣಿಯ ನಾಗೇಂದ್ರ ಮತ್ತು ಪುಟ್ಟಸ್ವಾಮಿ ಎಂದು ಗುರುತಿಸಲಾಗಿದೆ. ಇವರ ಬಳಿ ಇದ್ದ 2 ತಾಮ್ರದ ಚೊಂಬುಗಳು, 2 ಕಾರು, 4 ದ್ವಿಚಕ್ರ ವಾಹನಗಳು, 10 ಮೊಬೈಲ್ಗಳು, 4 ವಾಚ್ಗಳು, 30,030 ರೂಪಾಯಿ ನಗದನ್ನು ವಶಪಡಿಸಿಕೊಂಡಿದ್ದಾರೆ. ಅಲ್ಲದೆ ದರೋಡೆ ಸಂದರ್ಭದಲ್ಲಿ ಅಡ್ಡಪಡಿಸಿದವರ ಮೇಲೆ ಎರಚಲು ಇಟ್ಟುಕೊಂಡಿದ್ದ ಕಾರದ ಪುಡಿಯನ್ನು, ಹಲ್ಲೆ ನಡೆಸಲು ಇಟ್ಟುಕೊಂಡಿದ್ದ ರಾಡ್ ದೊಣ್ಣೆಗಳನ್ನು ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಈ ದರೋಡೆಕೋರರ ಬಗ್ಗೆ ಖಚಿತ ಮಾಹಿತಿ ಸಿಕ್ಕ ಹಿನ್ನೆಲೆಯಲ್ಲಿ ಡಿವೈಎಸ್ಪಿ ಶ್ರೀನಿವಾಸ್ ಮತ್ತು ಗ್ರಾಮಾಂತರ ಠಾಣೆ ಸರ್ಕಲ್ ಇನ್ಸ್ಪೆಕ್ಟರ್ ಶ್ರೀನಿವಾಸಪ್ಪ ಮಾರ್ಗದರ್ಶನದಲ್ಲಿ ಕೆಂಚರ್ಲಹಳ್ಳಿ ಠಾಣೆಯ ಪಿಎಸ್ಐ ಪಿವಿ ರೆಡ್ಡಿ ಮತ್ತು ತಂಡ ಈ ದಾಳಿ ನಡೆಸಿದೆ. ಲಯನ್ ಸಂಸ್ಥೆ ಕಳೆದ 18 ವರ್ಷಗಳಿಂದ ಸತತವಾಗಿ ಗ್ರಾಮೀಣ ಪ್ರದೇಶದವರ ಅನುಕೂಲಕ್ಕಾಗಿ ಉಚಿತ ಕಣ್ಣಿನ ಶಸ್ತ್ರಚಿಕಿತ್ಸೆ, ದಂತ ಚಿಕಿತ್ಸೆ, ಹೋಮಿಯೋಪತಿ ಸೇವೆಯನ್ನು ಒದಗಿಸುತ್ತಿದ್ದು ಸಾರ್ವಜನಿಕರು ಇದರ ಸೌಲಭ್ಯ ಪಡೆಯಬೇಕೆಂದು ದೇವನಹಳ್ಳಿಯಲ್ಲಿ ಮಾಜಿ ಸಂಸದ ಸಿ ನಾರಾಯಣಸ್ವಾಮಿ ತಿಳಿಸಿದರು. ಲಯನ್ ಸಂಸ್ಥೆ ಕಳೆದ 18 ವರ್ಷಗಳಿಂದ ಸತತವಾಗಿ ಗ್ರಾಮೀಣ ಪ್ರದೇಶವರ ಅನುಕೂಲಕ್ಕಾಗಿ ಉಚಿತ ಕಣ್ಣಿನ ಶಸ್ತ್ರಚಿಕಿತ್ಸೆ, ದಂತ ಚಿಕಿತ್ಸೆ, ಹೋಮಿಯೋಪತಿ ಸೇವೆಯನ್ನು ಒದಗಿಸುತ್ತಿದ್ದು ಇನ್ನೂ ಹೆಚ್ಚಿನ ದಾನಿಗಳು ಸಹಕಾರ ನೀಡಿ ಸಾರ್ವಜನಿಕರಿಗೆ ಹೆಚ್ಚಿನ ಸೌಲಭ್ಯ ಒದಗಿಸಿಕೊಡಬೇಕಾಗಿದೆ ಎಂದು ಮಾಜಿ ಸಂಸದ ಸಿ ನಾರಾಯಣಸ್ವಾಮಿ ತಿಳಿಸಿದರು. ದೇವನಹಳ್ಳಿ ಪಟ್ಟಣದ 203ನೇ ಉಚಿತ ಕಣ್ಣಿನ ಪರೀಕ್ಷೆ ಮತ್ತು ಶಸ್ತ್ರಚಿಕಿತ್ಸಾ ಶಿಬಿರ, ಶಿಕ್ಷಕರ ಹಾಗೂ ಇಂಜಿನಿಯರ್ ದಿನಾಚರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಲಯನ್ ಸಂಸ್ಥೆಯ ಸೇವೆ ನಿಸ್ವಾರ್ಥ ಸೇವೆ ನೀಡುತ್ತಿದ್ದು ವಿದ್ಯಾರ್ಥಿಗಳಿಗೆ ಉಚಿತ ಕಂಪ್ಯೂಟರ್ ತರಬೇತಿ ಇನ್ನಿತರ ಸೇವೆಗಳನ್ನು ಒದಗಿಸುತ್ತಿದೆ ಎಂದರು. ಇದೊಂದು ಮುಖ್ಯವಾದಂತಹ ಸಂದರ್ಭ ಏನು ಅಂತಂದ್ರೆ, ನಮ್ಮ ದೇವಸ್ಥಾನ ಸಂಸ್ಥೆಯ ವತಿಯಿಂದ ಇದೇ ಸ್ಥಳದಲ್ಲೇ ಪ್ರತಿ ವಾರ ಬಹುತೇಕ ತಪ್ಪದಂತೆ ಉಚಿತ ಕಣ್ಣಿನ ಪರೀಕ್ಷೆ ಹಾಗೂ ಸಂಸ್ಕೃತಿಕ ಶಿಬಿರಗಳನ್ನ ಏರ್ಪಡಿಸಲಾಗ್ತದೆ. ಮತ್ತೊಂದು ವಿಶೇಷ ಅಂತಂದ್ರೆ, ಒಬ್ಬ ಆದರ್ಶ ಶಿಕ್ಷಕರ ಅತ್ಯುನ್ನತವಾದಂತಹ ರಾಷ್ಟ್ರಪತಿ ಸ್ಥಾನಕ್ಕೆ ಇರುವಂತ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣ ಅವರ ಜನ್ಮದಿನವನ್ನು ನಾವು ಶಿಕ್ಷಕರ ದಿನವನ್ನಾಗಿ ಆಚರಿಸುತ್ತೇವೆ. ಒಬ್ಬ ಖ್ಯಾತ ಇಂಜಿನಿಯರ್ ಅಂತೇಳಿ ವಿಶ್ವಮಟ್ಟಕ್ಕೇನೆ ಹೆಸರು ಪಡೆದಂತ ಸದನ ವಿಶ್ವೇಶ್ವರಯ್ಯನವರು ಕೇವಲ ಎಂಜಿನಿಯರ್ ಅಷ್ಟೇ ಆಗಿರ್ಲಿಲ್ಲ, ಒಬ್ಬ ದಕ್ಷ ಆಡಳಿತಗಾರರಾಗಿದ್ದರು, ಪ್ರಾಮಾಣಿಕ ವ್ಯಕ್ತಿಯಾಗಿ ಶಿಸ್ತಿಗೆ ಹೆಸರಾಗಿದ್ದಂಥವರಿದ್ದರು. ಅವರ ಮೇಲ್ಪಂಕ್ತಿಯಲ್ಲಿ ಇವತ್ತು ನಮ್ಮ ರಾಜ್ಯದಲ್ಲಿ ಆ ಕ್ಷೇತ್ರದ ಸಾಕಷ್ಟು ಉನ್ನತ ಮಟ್ಟಕ್ಕೇರಿ
ದೇಶ ಸೃಷ್ಟಿಸುವಂತಹ ಒಳ್ಳೆ ಇಂಜಿನಿಯರ್ ಅವರನ್ನು ನಾವು ಕಂಡಿದ್ದೇವೆ. ಆ ವೃತ್ತಿಯಲ್ಲಿ ಅವರು ಮೇಲ್ವ್ಯಕ್ತಿಯನ್ನ ಎಲ್ಲೋ ಕ್ಷೇತ್ರದಲ್ಲಿ ಅತ್ಯಂತ ಪವಿತ್ರವಾದಂತಹ ಶಿಕ್ಷಣ ಕ್ಷೇತ್ರದಲ್ಲಿ ಶಿಕ್ಷಕ ಹುದ್ದೆಯಲ್ಲಿ ಕೆಲಸ ಮಾಡ್ತಾ ಇರುವಂತವರು ಆದರ್ಶ ಶಿಕ್ಷಣ ಕಾಲಕ್ಕೆ ಅವರ ಮೇಲ್ವ್ಯಕ್ತಿಯಂತೆ ಮುಂದಾಗಿರುವಂತವರು ನಾವು ನೋಡಿದ್ದೇವೆ. ಮತ್ತೆ ಇವತ್ತು ಈ ಬೇಸಿಗೆ ಮೇಲೆ ಕೂತು ಮಾತಾಡಬೇಕಾಗಿದ್ದ ಎಲ್ಲರೂ ಕೂಡ ಹಿಂದೆ ಇರೋರಿರಲಿ ನಾನಿರಲಿ ಯಾರೇ ಇರಲಿ ಅವರ ಒಂದು ಮಾರ್ಗದರ್ಶನವನ್ನು ಅವರ ಒಂದು ಮೇಲ್ಪಂಕ್ತಿಯನ್ನು ಅವರ ಶಿಕ್ಷಕರಾಗಿ ನಮ್ಮ ನೀಡಿದಂತ ಒಂದು ತಳೆಯನ್ನು ಹಾಕೊಟ್ಟಂತ ತಳೆಯನ್ನ ಯಾವತ್ತೂ ನಮ್ಮ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಒಂದು ಮಾತನ್ನ ಈ ಸಂದರ್ಭದಲ್ಲಿ ನಡೆಸ್ತಾ ನಮ್ಮ ದೇವಮೇಜಾನ ಸಂಸ್ಥೆಯ ಕಾರ್ಯಚಟುವಟಿಕೆಗಳು ಶಾಶ್ವತವಾದಂತಹ ಕಾರ್ಯಕ್ರಮಗಳು ಅವಿಭಾಜಿತವಾಗಿ ನಡ್ಕೊಂಡು ಹೋಗ್ತಾ ಇದೆ. ಎಲ್ಲ ಗೌರವಂತ ಸದಸ್ಯರನ್ನ ಇಲ್ಲಿರುವಂತಹ ನಮ್ಮ ಪದಾಧಿಕಾರಿಗಳನ್ನ ಅಭಿನಂದಿಸ್ತೇನೆ. ಇವೆಲ್ಲ ಇಷ್ಟೆಲ್ಲ ಕಾರ್ಯಚಟುವಟಿಕೆಗಳು ಸೇರಬೇಕಾಗಿದ್ರೆ ಬಹಳ ಮುಖ್ಯವಾಗಿ ನಮ್ಮ ಲೈನ್ ಸಂಸ್ಥೆಯ ಎಲ್ಲ ಸೇವಾ ಕಾರ್ಯಕ್ರಮಕ್ಕೆ ನೆರವು ನೀಡುವಂತ ಸ್ಥಾನಿಗಳು ಸೇವಾ ಮಂದಿರಗಳನ್ನ ನೆನಪಾಡಿಕೊಳ್ಬೇಕು. ಅವರ ಒಂದು ಸದ್ಭಾವನೆಯಿಂದ ಸಂಬಂಧದಿಂದ ಸಂಬಂಧದಿಂದ ಅಂತರಾಷ್ಟ್ರ ಮಟ್ಟಿಗೆ ಸೇವನೆ ಲೈನ್ ಸಂಸ್ಥೆಯ ಕೀರ್ತಿ ಅದೇ ಮಾಡ್ತದೆ. ಸುರೇಶ್ ಕುಮಾರ್ ಅವರು ಮಾತಾಡ್ತಾ ಇರುವಾಗ ನಾವು ಆಗಿದ್ದಾಗ ಸೇರುವಂತ ಬಹಳ ಅಪೂರ್ವ. ನಾನು ಹಿಂದೆ ಅವರ ಸ್ಥಾನದಲ್ಲೇ ಜಿಲ್ಲಾ ಮಟ್ಟದಲ್ಲಿ ಕೆಲಸ ಮಾಡುವಂತ ಅವಕಾಶ ಸಿಕ್ಕಿತ್ತು. ಮಾಜಿ ಶಾಸಕ ಪಿಳ್ಳಮುನಿ ಶಾಮಪ್ಪ ಮಾತನಾಡಿ, ದೇವನಹಳ್ಳಿ ಲಯನ್ ಸಂಸ್ಥೆ ಅತ್ಯುತ್ತಮ ಕೆಲಸಗಳನ್ನು ನಡೆಸುತ್ತಾ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೆಲಸ ನಿರ್ವಹಿಸುತ್ತಿದೆ. ಸರ್ಕಾರದ ಜೊತೆಗೆ ಇಂತಹ ಸಂಘ ಸಂಸ್ಥೆಗಳು ಕೈ ಜೋಡಿಸಿ ಉತ್ತಮ ಸಮಾಜಮುಖಿ ಕೆಲಸಗಳನ್ನು ಮಾಡುತ್ತಿವೆ. ಉತ್ತಮ ಶಿಕ್ಷಕರು ಹಾಗೂ ಅಭಿಯಂತರರನ್ನು ಗುರುತಿಸಿ ಅವರಿಗೆ ಸನ್ಮಾನ ಮಾಡುತ್ತಿರುವುದು ಉತ್ತಮ ಕೆಲಸ ಎಂದರು. ಲೋಕೋಪಯೋಗಿ ಇಲಾಖೆ ಅಧ್ಯಕ್ಷರು ಕರ್ನಾಟಕ ರಾಜ್ಯ ವಿಪತ್ತು ನಿರ್ವಹಣಾ ಸಮಿತಿ ಹಾಗೂ ಪ್ರಾಯೋಜಕರಾದ ಎಸ್ ನಾಗಣ್ಣ ಮಾತನಾಡಿ, ಶಿಕ್ಷಕರ ದಿನಾಚರಣೆ ಆಚರಿಸುತ್ತಿರುವುದು ಸಂತಸದ ವಿಷಯ. ಅವರು ತಮ್ಮ ಬಾಲ್ಯದ ಶಿಕ್ಷಣವನ್ನು ಮೆಲುಕು ಹಾಕಿದ್ದರು. ಅವರನ್ನು ತಿದ್ದಿ ನೀಡಿದ ಶಿಕ್ಷಕರನ್ನು ಸ್ಮರಿಸಿಕೊಂಡು ಅವರು ಕಲಿಸಿದಂತಹ ಶಿಸ್ತು ನನ್ನನ್ನು ಈ ಹಂತದವರೆಗೆ ತಲುಪಲು ಸಾಧ್ಯವಾಯಿತು. ನಮ್ಮಲ್ಲಿರುವ ಬುದ್ಧಿಶಕ್ತಿಯನ್ನು ಬಳಸಿಕೊಂಡು ಮುಂದೆ ಹೋಗಬೇಕು. ಮನುಷ್ಯ ತನ್ನಲ್ಲಿರುವ ಒಳ್ಳೆ ಗುಣಗಳನ್ನು ಹೀರಿಕೊಳ್ಳಬೇಕು. ಕಣ್ಣಿನ ಪರೀಕ್ಷೆ, ಶಸ್ತ್ರಚಿಕಿತ್ಸೆ, ದಂತ ಚಿಕಿತ್ಸೆ, ಹೋಮಿಯೋಪತಿ, ಹಲವಾರು ಆರೋಗ್ಯ ಕಾರ್ಯಕ್ರಮಗಳನ್ನು ಲಯನ್ ಸಂಸ್ಥೆ ಕೊಡುಗೆ ನೀಡುತ್ತಿರುವುದು ಪ್ರಶಂಸಿದರು. ಇಡೀ ದೇಶಾದ್ಯಂತ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಹಳ ಉತ್ತಮವಾಗಿ ಕಾರ್ಯಕ್ರಮಗಳನ್ನು ಹಾಕಿಕೊಟ್ಟಂತ ಒಂದು ಸಂಸ್ಥೆ ಲಯನ್ ಸಂಸ್ಥೆ ಮತ್ತು ಜೆಎಸ್ಎ ಸಂಸ್ಥೆಗಳು. ಸರ್ಕಾರದಲ್ಲಿ ನಡೆಯುವಂತಹ ಎಲ್ಲ ಕಾರ್ಯಕ್ರಮಗಳಿಗೆ ಪೂರಕವಾಗಿ ಇಂಥ ಒಂದು ಸಂಘ ಸಂಸ್ಥೆಗಳ ಕಾರ್ಯಕ್ರಮಗಳನ್ನು ಮಾಡದೇ ಹೋಗಿದ್ದೀರಿ, ನಿಮ್ಮೆಲ್ಲ ಸರ್ಕಾರವನ್ನು ಕೊಡದೇ ಹೋಗಿದ್ದರೆ ಅದೆಷ್ಟು ಜನಕ್ಕೆ ಇವತ್ತು ನಮ್ಮ ಬಡವರಿಗೆ ವಂಚಿತರಾದಂತಹ ಒಂದು ವ್ಯವಸ್ಥೆ ಆಗ್ತಿದ್ದೇನೋ. ಅದಕ್ಕೆ ಆ ಕಾರಣಗೋಸ್ಕರ ಯಾವ ಜನಪರ ಕೆಲಸಗಳನ್ನು ಯಾವ ಸಂಘ ಸಂಸ್ಥೆಗಳನ್ನು ಮಾಡ್ತಾ ಇದ್ರೆ ಎಲ್ಲ ಸಂಘ ಸಂಸ್ಥೆಗಳನ್ನು ನಾವು ಪ್ರತಿಕ್ರಿಯೆ ಅವಧಿಯಲ್ಲಿ ಪ್ರತಿಯೊಬ್ಬರ ಸ್ಮರಣೆ ಮಾಡಿಕೊಂಡು ನಮ್ಮ ಆದ್ಯ ಕರ್ತವ್ಯ ಆಗಿ ಉತ್ತಮವಾದ ನ್ಯಾಯ ಸಂಸ್ಥೆ ಕೆಲಸ ಮಾಡ್ತಾ ಇದಕ್ಕೆ ನಾವೆಲ್ಲರೂ ನನ್ನ ಸಹಕಾರ ಬಹಳ ಮುಖ್ಯ. ಅದಕ್ಕೆ ಸಹಕಾರ ಕೊಟ್ಟಿರುವಂತಹ ಯಾವುದೇ ಒಂದು ವೈದ್ಯಕೀಯ ಕಾಲೇಜುಗಳಿರಬಹುದು, ಯಾವ ಸಾರ್ವಜನಿಕ ಅತ್ಯಂತ ಪ್ರತಿಯೊಬ್ಬ ಪ್ರಜೆ ಇರಬಹುದು, ನಿಮಗೆ ಅನಂತ ಅನಂತ ಧನ್ಯವಾದಗಳನ್ನು ನಾನು ಹೇಳಿ ಇಷ್ಟಪಡ್ತೀನಿ. ಅದರಲ್ಲಿ ಅರ್ಥಪೂರ್ಣವಾಗಿ ಈ ದಿನ ಸರ್ವಪಲ್ಲಿ ರಾಧಾಕೃಷ್ಣ ಅವರ ಹುಟ್ಟುಹಬ್ಬವನ್ನು ನಮ್ಮ ಪಕ್ಕದ ಜಿಲ್ಲೆಯಲ್ಲಿ ಹುಟ್ಟಿ ನಮ್ಮ ಜೊತೆ ಜೊತೆಯಲ್ಲಿ ಇದ್ದಂಥ ಸನ್ಮಾನ್ಯ ಸರ್ ವಿಶ್ವೇಶ್ವರ ಒಂದು ಹುಟ್ಟುಹಬ್ಬವನ್ನು ಆಚರಣೆ ಮಾಡುವುದರ ಮೂಲಕ ಇಲ್ಲಿನ ಹಲವಾರು ಕಾರ್ಯಕ್ರಮಗಳನ್ನು ಸಾಮಾಜಿಕ ಕಾರ್ಯಕ್ರಮಗಳನ್ನು ಹೆಚ್ಚುವರಿ ಕೆಲಸ ಮಾಡಿದ ಈ ಸಂಸ್ಥೆಗೆ ವಿಶೇಷವಾಗಿ ನಾನು ಧನ್ಯವಾದಗಳನ್ನು ಹೇಳ್ತೇನೆ. ಸರ್ ವಿಶ್ವೇಶ್ವರಯ್ಯವರ ಒಂದು ನೆನಪಿನ ತಕ್ಷಣ ನಾನು ಶಾಸಕನಾಗಿದ್ದ ಸಂದರ್ಭದಲ್ಲಿ 1915 ಇಸ್ವಿಯಲ್ಲಿ ನಮ್ಮ ತೂಗೀರ ಹೋಳಿ ದೇವನಹಳ್ಳಿ ವಿಧಾನಸಭಾ ಸೇರ್ತಕ್ಕಂತ ತೂಗೀರ ಹೋಳಿಯಲ್ಲಿ ಮೇಲಿನ ಚುಗುರಹಳ್ಳಿ ಕೆಳಗಿನ ಚುಗುರಹಳ್ಳಿ ಅಂದ್ರೆ ಸುಮಾರು 20-25 ಕೋಟಿಗೂ ಮಿಗಿಲಾಗಿ ಒಂದು ಚಾನಲ್ ಅನ್ನು ಕಟ್ಟಿದ ಆಗುದಿರೋ ಒಂದು ಚೆಕ್ ಡ್ಯಾಮ್ ಇದೆ. ಆ ಚೆಕ್ ಡ್ಯಾಮ್ ಕಳೆದ ಒಂದು 30-40 ವರ್ಷಗಳಿಂದ ಅದು ನೆಲೆಗುರಿ ಬಿದ್ದು ಆ ನೀರು ಹರ್ಕೊಂಡು ಹೋಗುವಂತ ವ್ಯವಸ್ಥೆ ಆಗಿ ಒಂದು ಕೊಟ್ಟು ನೀರು ನಿಂತಿರಲಿಲ್ಲ. ನಾನು 2014 ಮೈನರ್ ಯೋಜನೆಯಿಂದ 50 ಲಕ್ಷ ರೂಪಾಯಿಗಳನ್ನ ಸ್ಯಾಂಕ್ಷನ್ ಮಾಡಿಸಿ ಇವತ್ತು 3 ಕಿಲೋಮೀಟರ್ಗಳ ನೀರನ್ನ ಸತತವಾಗಿ ಕಳೆದ 2014 ಇವತ್ತೂ ನಿಂತಿದೆ ಅಂತ ಶಾಶ್ವತ ಕೆಲಸವನ್ನು ಮಾಡಿದಂತ ಮಹಾನ್ ಪುಣ್ಯಾತ್ಮನನ್ನ ನಾವು ನೀವೆಲ್ಲ ಸ್ಮರಣೆ ಮಾಡಿಕೊಳ್ಳೋದು ಬಹಳ ಅರ್ಥಪೂರ್ಣವಾಗಿದೆ. ಅಂತ ಕೆಲಸ ಮಾಡಿದ ಎಲ್ಲರೂ ಕೂಡ ಧನ್ಯವಾದ.
ಸುರಗುಳಿ ರಾಜಕೀಯವರು ಒಬ್ಬ ಸಾಮಾನ್ಯ ಬೇರೆ ಮನೆಯಲ್ಲಿ ಕೆಲಸ ಮಾಡಿದ ಒಬ್ಬ ಸಾಮಾನ್ಯ ರೈತ ಕುಟುಂಬದ ತಂದೆ ತಾಯಿಯಿಂದ ಬಂದಿರುವಂತಹ ಸುರಗುಳಿ ರಾಜಕೀಯವರು ಈ ದೇಶದ ಪ್ರತಿಯೊಬ್ಬ ಪ್ರಜೆಗಳನ್ನ ಪ್ರತಿಯೊಬ್ಬ ವ್ಯಕ್ತಿಯನ್ನ ಒಬ್ಬ ಧೀಮಂತ ವ್ಯಕ್ತಿತ್ವವನ್ನು ರೂಪಿಸುವಂತಹ ಗುರುಗಳ ಶಿಕ್ಷಕರಾಗಿದ್ದಂತಹ ಒಬ್ಬ ಸಾಮಾನ್ಯ ಅಸಾಮಾನ್ಯರಾಗಿ ಇವತ್ತು ಈ ದೇಶದ ರಾಷ್ಟ್ರಪತಿ ಉಪರಾಷ್ಟ್ರಪತಿ ಎರಡನ್ನೂ ಕೂಡ ಅನುಭವಿಸಿ ತಮಗೆ ವಿಶೇಷವಾದ ಗೌರವವನ್ನು ತಂದುಕೊಟ್ಟಂತಹ ಈ ಒಂದು ಶಿಕ್ಷಕರ ವೃತ್ತಿಗೆ ಅಪಾರವಾದ ಗೌರವವನ್ನು ತಂದುಕೊಂಡಂತಹ ರಾಜಸರ್ವಪಲ್ಲಿ ರಾಜವೀಕ್ಷವನ್ನು ಕೂಡ ನೆನೆಸಿಕೊಳ್ಳುವಂತಹ ಉತ್ತಮವಾದ ಕೆಲಸವನ್ನು ಮಾಡಿದಿರಿ. ಈ ಸಂದರ್ಭದಲ್ಲಿ ಬಹಳಷ್ಟು ಜನ ನನ್ನ ಮನಸ್ಸಿನ ಅನುಸರಣೆ ಕೇಳ್ತಾ ಇದ್ರು, ನಿಮ್ಮನ್ನು ಬಂದು ಸರ್ ಮೊನ್ನೆ ಆಪರೇಷನ್ ಆಯ್ತು, ನನಗೆ ಕಣ್ಣೆ ಕಾಣಿಸಲಿಲ್ಲ, ಸ್ವಲ್ಪ ಭಯ ಆಗ್ತಿತ್ತು ಅಂತ. ಅದು ನಿಜ, ಅದು ಆಪರೇಷನ್ ಆದ ಸಂದರ್ಭದಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತಿದೆ. ಯಾವ ಒಂದು ಕರಡುಗಳನ್ನು ಕೊಟ್ಟು ಆತಂಕಗಳ ಮೂಲಕ ಶಾಶ್ವತವಾಗಿ ನೀರೋಡು ಕೂಡ ಆ ಕಣ್ಣಿನ ಒಂದು ಋಣತೆಯನ್ನ ಸರ್ಪಿಸುವಂತಹ ಕೆಲಸ ಲಯನ್ಸ್ ಕ್ಲಬ್. ಇದೇ ವೇಳೆ ಪಟ್ಟಣದ ಲಯನ್ಸ್ ಭವನದಲ್ಲಿ ಇಂಜಿನಿಯರ್ಸ್ ಮತ್ತು ಶಿಕ್ಷಕರ ದಿನಾಚರಣೆ ಆಚರಿಸಿ ಸನ್ಮಾನಿಸಿ ಗೌರವಿಸಿದರು. ಸೋಲಾರ್ ಪಾರ್ಕ್ ನಿರ್ಮಾಣಕ್ಕಾಗಿ ಹೊರುವ ರೈತನ ಜಮೀನನ್ನು ಅಧಿಕಾರಿಗಳು ರೈತನ ಗಮನಕ್ಕೆ ತರದೆ ಜಮೀನು ಕಬಳಿಸಲು ಯತ್ನಿಸಿದ್ದು, ಈ ಹಿನ್ನೆಲೆಯಲ್ಲಿ ಪಾವಗಡದ ರೈತ ಚನ್ನಕೇಶವ ರೆಡ್ಡಿ ತನಗೆ ನ್ಯಾಯ ಸಿಗದಿದ್ದರೆ ಆತ್ಮಹತ್ಯೆ ಮಾಡಿಕೊಳ್ಳುವುದಾಗಿ ತಿಳಿಸಿದ್ದಾರೆ. ರೈತನಾದ ನನಗೆ ಸರ್ಕಾರದಿಂದ ನ್ಯಾಯ ಸಿಗದಿದ್ದರೆ ಆತ್ಮಹತ್ಯೆ ಮಾಡಿಕೊಳ್ಳುವುದಾಗಿ ವಳ್ಳೂರಿನ ರೈತ ಚನ್ನಕೇಶವ ರೆಡ್ಡಿ ತಿಳಿಸಿದ್ದಾರೆ. ಪಾವಗಡ ಪಟ್ಟಣದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ವಳ್ಳೂರು ಗ್ರಾಮದ ಸರ್ವೆ ನಂಬರ್ 207 ಕೃಷಿ ಭೂಮಿ ನ್ಯಾಯಾಲಯದ ತಕರಾರಿನಲ್ಲಿದ್ದು ಅದು ನನ್ನ ಹೆಸರಿನ ಜಮೀನು ಆಗಿರುತ್ತದೆ. ಕೋರ್ಟ್ನಲ್ಲಿ ಈ ಕೇಸು ಪೆಂಡಿಂಗ್ ಇದೆ. ಆದರೂ ಸೋಲಾರ್ ಅಧಿಕಾರಿಗಳು ನನ್ನ ಗಮನಕ್ಕೆ ಬಾರದೆ ಕಾಮಗಾರಿ ನಡೆಸಿ ನನ್ನ ಜಮೀನನ್ನು ಕಬಳಿಸಲು ಯತ್ನಿಸುತ್ತಿದ್ದಾರೆ. ನನ್ನ ಜಮೀನನ್ನು ಸೋಲಾರ್ ಕಂಪನಿಗೆ ನೀಡಿಲ್ಲ, ಬೇರೆಯವರ ಮಾತು ಕೇಳಿ ನನ್ನ ಜಮೀನಿನಲ್ಲಿ ಕಾಮಗಾರಿ ನಡೆಸುತ್ತಿದ್ದಾರೆ. ಈ ಬಗ್ಗೆ ಪೊಲೀಸ್ ಕಂಪ್ಲೇಂಟ್ ಮಾಡಿದ್ದರೂ ಸಹ ನನಗೆ ನ್ಯಾಯ ಸಿಗುತ್ತಿಲ್ಲ. ಆದ್ದರಿಂದಾಗಿ ರೈತನಾದ ನನಗೆ ಬದುಕು ಬೇಡ ಎನಿಸಿದೆ ಎಂದು ಬೇಸರ ವ್ಯಕ್ತಪಡಿಸಿದರು. ಅವ್ರು ಮಾತ್ರ ಸೋಲಾರ್ ಹೋಗ್ಬೋದಂತೆ. ಇವಾಗ ಸೋಲಾರ್ ಅವ್ರದ್ದು ಏನು ಒಪ್ಪಂದ ಏನಲ್ಲ ನೀವೇ ತಿಳ್ಕೋಬಹುದು, ಜನಗಳು ತಿಳ್ಕೋಬಹುದು, ಪತ್ರಕರ್ತರು ನೀವು ಇದ್ದೀರಿ, ನಿಮ್ಗೆಲ್ಲ ಗೊತ್ತಿರುತ್ತೆ. ಇವತ್ತು ಬಡವರಿಗೆ ಎಲ್ಲೂ ಯಾರ ರಕ್ಷಣೆ ಕೇಳ್ಬೇಕು ನಾವು? ಇವಾಗ ಪೊಲೀಸ್ ಕೇಳಿದ್ರು ನಮ್ಗೆ ನ್ಯಾಯ ಸಿಗ್ತಾ ಇಲ್ಲ, ಡಿ ಸಿ ಅವ್ರ ಹತ್ರ ಹೋದ್ರು ನ್ಯಾಯ ಸಿಗ್ತಾ ಇಲ್ಲ, ಸಿ ಎಂ ಪತ್ರ ಬರೆದ್ರು ನ್ಯಾಯ ಸಿಗ್ತಾ ಇಲ್ಲ. ನಮಗೆ ಏನು ಯಾರು ನ್ಯಾಯ ಕೇಳ್ಬೇಕೇನೆ? ನಿಮಗೆ ಯಾರು ನ್ಯಾಯ ಕೇಳ್ಬೇಕು? ನ್ಯಾಯ ನಮ್ಗೆ ಸಿಗ್ತಾ ಇಲ್ಲ, ಬಡವ್ರಿಗೆ ನ್ಯಾಯ ಸಿಗ್ತಿಲ್ಲ, ಮಹಿಳೆಯರಿಗೆ ನ್ಯಾಯ ಇಲ್ಲ, ಕಾರ್ಮಿಕ ವರ್ಗದವ್ರ ನ್ಯಾಯ ಇಲ್ಲ ಈ ರಾಜ್ಯದಲ್ಲಿ, ಈ ದೇಶದಲ್ಲಿ. ಕೊಡಿ ಅವ್ರ ಮಕ್ಕಳಿಗೆ ಯಾವ್ದಾದ್ರು ಡಿಪ್ಲೊಮಾ ಓದಿರೋರಿರ್ಬೋದು, ಬಿ ಇ ಓದಿರೋರಿರ್ಬೋದು, ಅಲ್ಲ ವಾಚ್ಮ್ಯಾನ್ ಕೆಲಸ ಎಲ್ಲರೂ ಬೇರೆ ಎಲ್ಲರಿಗೂ ಬೇರೆ ರಾಜ್ಯಗಳಿಂದ ಬಂದವರಿಗೆ ಮಾತ್ರ ನೀವು ಮಾಡ್ಕೊಂಡಿದ್ದೀರಾ. ಇವತ್ತು ಇಲ್ಲಿ ಕನ್ನಡನೇ ನಾವು ಕನ್ನಡನಾಡಿನಲ್ಲಿ ಕನ್ನಡನೇ ಮರ್ತೋಗಿದ್ದಾರೆ ನಮ್ಮವರು. ಕನ್ನಡ ಮಾತಾಡೋದು ಅವ್ರ ಅರ್ಧ ಬರ್ತಾ ಅವ್ರ ಹತ್ರ ಹಿಂದಿ ಮಾತಾಡೋಕೆ ಹೋಗ್ಬಿಟ್ಟು ಅದನ್ನು ಮರ್ತಿದ್ದಾರೆ, ಇದನ್ನು ಮರ್ತಿದ್ದಾರೆ. ದಯವಿಟ್ಟು ನಾನು ಕಳ್ಕಳಿಯಿಂದ ಮೋದಿಜಿಯವರಲ್ಲಿ ಒಂದು ದಿವಸ ಬಡವ್ರ ಬಗ್ಗೆ ನಮ್ಮ ಒಂದು ನಮ್ಮ ಕರ್ನಾಟಕದ ಜನತೆ ಬಡವರು ಆಮೇಲೆ ಎಸ್ ಸಿ ಎಸ್ ಟಿ ಜನಾಂಗದವ್ರ ಪರವಾಗಿ ನಾನು ಒಂದನೇ ನಿಮ್ಮ ಮುಖಾಂತರ ಪತ್ರೆ ಮುಖಾಂತರ ನಾನು ಅವರು ಈ ಸಂಬಂಧ ಮುಖ್ಯಮಂತ್ರಿ ಪ್ರಧಾನಮಂತ್ರಿಗಳಿಗೂ ಮನವಿ ಮಾಡಿಕೊಂಡು ದಾಖಲೆಗಳನ್ನು ರವಾನಿಸಿದ್ದೇನೆ. ದಯಮಾಡಿ ಸರ್ಕಾರ ನನಗೆ ನ್ಯಾಯ ಕಲ್ಪಿಸಿಕೊಡಬೇಕೆಂದು ವಿನಂತಿಸಿಕೊಂಡರು. ಚಿಂತಾಮಣಿ ತಾಲೂಕಿನಲ್ಲಿ ಲೈಸೆನ್ಸ್ ವಿಮೆ ಮತ್ತು ಹೆಲ್ಮೆಟ್ ಮೇಳ ಮಾಡುವಂತೆ ಕರ್ವೆ ಅಧ್ಯಕ್ಷ ಕೆ ಎಲ್ ಶ್ರೀನಿವಾಸ್ ನೇತೃತ್ವದಲ್ಲಿ ಆರ್ಟಿಒ ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟಿಸಲಾಯಿತು. ಚಿಂತಾಮಣಿ ತಾಲೂಕಿನಲ್ಲಿ ಪರವಾನಗಿ ವಿಮೆ ಮತ್ತು ಹೆಲ್ಮೆಟ್ ಮೇಳ ಮಾಡುವಂತೆ ಕರ್ವೆ ಅಧ್ಯಕ್ಷ ಕೆ ಎಲ್ ಶ್ರೀನಿವಾಸ್ ನೇತೃತ್ವದಲ್ಲಿ ಆರ್ಟಿಒ ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟಿಸಲಾಯಿತು. ಹೆಲ್ಮೆಟ್ ಧರಿಸ್ತೇನೆ ಅಂತ ಹೋರಾಟಕ್ಕೆ ಸಿಕ್ಕಿದ್ರೆ ಹೋರಾಟ ಹೋರಾಟ ಎಲ್ಲಿವರೆಗೂ ಹೋರಾಟ ಕಾನೂನು ಜಾರಿ ಮಾಡುವುದು ಮುಖ್ಯವಲ್ಲ, ಆ ಕಾನೂನು ಪಾಲನೆಗೆ ಯಾವ ಕ್ರಮ ಕೈಗೊಳ್ಳಬೇಕು ಹಾಗೂ ಯಾವ ವಿಧಾನಗಳು ಪಾಲಿಸಬೇಕು, ಪಾಲನೆಗೆ ಬೇಕಾದ ದಾಖಲೆಗಳನ್ನು ಯಾವ ರೀತಿ ತಯಾರಿಸಿಕೊಳ್ಳಬೇಕು ಎಂಬುದರ ಬಗ್ಗೆ ವಾಹನ ಸವಾರರಿಗೆ ಮಾರ್ಗದರ್ಶನ ನೀಡಬೇಕು ಎಂದು ಚಿಂತಾಮಣಿಯ ಕರವೇ ಅಧ್ಯಕ್ಷ ಕೆ ಎಲ್ ಶ್ರೀನಿವಾಸ್ ತಿಳಿಸಿದರು. ಪರವಾನಗಿ ವಿಮೆ ಮತ್ತು ಹೆಲ್ಮೆಟ್ ಮೇಳ ಮಾಡುವಂತೆ ನಗರದ ಆರ್ಟಿಒ ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟಿಸಿದ ಅವರು, ತಾಲೂಕಿನಲ್ಲಿ ಹಲವು ಅನಕ್ಷರಸ್ಥರು ಪರವಾನಗಿ ಇಲ್ಲದರಿಂದ ಇವರಿಗೆ ಪರವಾನಗಿ ಮತ್ತು ವಿಮೆ ಮಾಡುವುದರ ಬಗ್ಗೆ ಮಾಹಿತಿ ಇಲ್ಲದೆ ಪರದಾಡುವ ಪರಿಸ್ಥಿತಿ ಎದುರಾಗಿದೆ. ತಾಲೂಕಿನಲ್ಲಿ ಕಡುಬಡ ಕುಟುಂಬಗಳಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಕೂಲಿ ಕಾರ್ಮಿಕರು ಇರುವುದರಿಂದ ಚಾಲನೆ ಪರವಾನಿಗೆಗೆ ಸರ್ಕಾರ ನಿಗದಿಪಡಿಸುವ ಶುಲ್ಕಕ್ಕೆ ಹಾಗೂ ವಿಮೆ ಮತ್ತು ಹೆಲ್ಮೆಟ್ ಮೇಳವನ್ನು ತಾಲೂಕಿನಲ್ಲಿ ಆಯೋಜನೆ ಮಾಡಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡಬೇಕೆಂದು ಮನವಿ ಮಾಡಿದರು. ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ಬಿ ನಾರಾಯಣ ಸ್ವಾಮಿ, ಮುರಳಿ ಮೋಹನ್, ಕೆಎಸ್ ಸತ್ಯನಾರಾಯಣ ಶೆಟ್ಟಿ, ರಮೇಶ್ ಲಕ್ಷ್ಮೀಪತಿ ಭಾಗವಹಿಸಿದ್ದರು. ನೆಲಮಂಗಲ ತಾಲೂಕಿನ ಕೊಡಪ್ಪನಹಳ್ಳಿ ಗ್ರಾಮದಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಾಸಕ ಡಾ ಕೆ ಶ್ರೀನಿವಾಸ ಮೂರ್ತಿ ಚಾಲನೆ ನೀಡಿದರು.
ನೆಲಮಂಗಲ ದೊಡ್ಡಬಳ್ಳಾಪುರ ತಾಲೂಕಿನ ಮಂಗಲಾಳ ಬಳಿ ಇರುವ ಕಸ ವಿಲೇವಾರಿ ಘಟಕಕ್ಕೆ ಕುಮಾರಸ್ವಾಮಿ ಅವರು ಬಿಡುಗಡೆ ಮಾಡಿದ 50 ಕೋಟಿ ಹಣವನ್ನು ರಾಜ್ಯ ಬಿಜೆಪಿ ಸರ್ಕಾರ ಮೊಟಕುಗೊಳಿಸಿದೆ ಎಂದು ನೆಲಮಂಗಲ ಶಾಸಕ ಡಾ ಕೆ ಶ್ರೀನಿವಾಸಮೂರ್ತಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ನೆಲಮಂಗಲ ಸಮೀಪದ ಕೊಡಪನಹಳ್ಳಿ ಗ್ರಾಮದಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡಿ ಮಾತನಾಡಿದ ನೆಲಮಂಗಲ ಶಾಸಕ ಡಾ ಕೆ ಶ್ರೀನಿವಾಸಮೂರ್ತಿ, ರಾಜ್ಯ ಬಿಜೆಪಿ ಸರ್ಕಾರ 100ಕ್ಕೂ ವಿರೋಧ ಪಕ್ಷದ ಶಾಸಕರುಗಳಿಗೆ ಕುಮಾರಸ್ವಾಮಿ ಅವರು ಮಂಜೂರು ಮಾಡಿದಂತಹ ಹಣವನ್ನ ಈಗಿನ ಮುಖ್ಯಮಂತ್ರಿಗಳಾದ ಯಡಿಯೂರಪ್ಪನವರು ಮೊಟಕುಗೊಳಿಸಿದ್ದಾರೆ. ನಮ್ಮ ಕ್ಷೇತ್ರಕ್ಕೆ ಬರುವ ನೆಲಮಂಗಲ ದೊಡ್ಡಬಳ್ಳಾಪುರದ ಮಂಗಲಾಳ ಬಳಿ ಇರುವ ಕಸ ವಿಲೇವಾರಿ ತ್ಯಾಜ್ಯ ಘಟಕದ ಅಭಿವೃದ್ಧಿಗೆ ಮೀಸಲಿಟ್ಟ 50 ಕೋಟಿ ರೂಗಳನ್ನು ಸಹ ಮೊಟಕುಗೊಳಿಸಿದ್ದಾರೆ. ಮಂಗಲಾಳ ಹಾಗೂ ಸುತ್ತಮುತ್ತಲ ಗ್ರಾಮಗಳ ಜನರು ಕೊಳೆತ ಕಸದಿಂದ ಪ್ರತಿನಿತ್ಯ ಕಾಲ ಕಳೆಯುವಂತಾಗಿದೆ. ನಾನು ಶಾಸಕನಾಗಿದ್ದಾಗ ಆ ಶಾಪಗ್ರಸ್ತ ಗ್ರಾಮದ ಜನರಿಗೆ ಕೊಟ್ಟ ಭರವಸೆಯನ್ನು ಈಡೇರಿಸಬೇಕೆಂದರೆ ನಮ್ಮ ಕಾರ್ಯಕರ್ತರು ಹಾಗೂ ಮುಖಂಡರುಗಳು ಒಟ್ಟಾರೆ ಸೇರಿ ರಸ್ತೆ ತಡೆದು ರಾಜ್ಯ ಸರ್ಕಾರದ ವಿರುದ್ಧ ಉಗ್ರ ಹೋರಾಟ ನಡೆಸಬೇಕಾಗುತ್ತದೆ ಎಂದು ಬೇಸರ ವ್ಯಕ್ತಪಡಿಸಿದರು. ಇಡೀ ಕರ್ನಾಟಕ ರಾಜ್ಯದಲ್ಲಿ ಆ ಒಂದು ಪ್ರಕ್ರಿಯೆ ನಡೆದಿದೆ. ಪ್ರತಿಯೊಬ್ಬ 224 ಜನ ಏನಿದ್ದೀವಿ, ಅದರಲ್ಲಿ ಸುಮಾರು ಜನದ್ದು 100-150 ಜನದ್ದು ಸರ್ಕಾರ ದುಡ್ಡನ್ನ ವಾಪಸ್ ತಗೊಂಡಿದೆ. ಯಾವ ಹಂತದಲ್ಲಿ ಅದನ್ನು ಕ್ಲಿಯರ್ ಮಾಡ್ತದೆ ಅಥವಾ ಕ್ಲಿಯರ್ ಮಾಡಲ್ವೋ ನಮಗೆ ಗೊತ್ತಿಲ್ಲ. ನಾವು ಕೂಡ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿ ಇಲ್ಲ ಈ ಕೊಟ್ಟಿರ್ತಕ್ಕಂಥ ಅಭಿವೃದ್ಧಿ ಕಾಮಗಾರಿಗೆ ಕೊಟ್ಟಿರ್ತಕ್ಕಂಥ ಹಣವನ್ನು ಬಿಡುಗಡೆ ಮಾಡಿ, ಇಲ್ಲಾಂದರೆ ಭಾಳ ತೊಂದರೆ ಆಗುತ್ತೆ ಅಂತಕ್ಕಂಥ ಮಾತನ್ನು ಅವರಿಗೆ ಒಂದು ಕಿವಿ ಮಾತು ಕೊಟ್ಟು ಹೇಳಿದ್ವಿ. ನಮ್ಮಲ್ಲಿ ಈ ಘಟಕ ಇದೆ, ಕಸ ವಿಲೇವಾರಿ ಘಟಕ ಈ ದೊಡ್ಡಬಳ್ಳಾಪುರ ಬಾರ್ಡರ್ನಲ್ಲಿ ಇರೋದ್ರಿಂದ ಎಲ್ಲ ಅದು ನಮ್ಮ ಕ್ಷೇತ್ರಕ್ಕೆ ಬರ್ತದೆ ನೀರು ಬರೋದು. ಅಲ್ಲಿ ಸಾಯಂಕಾಲ 5 ಗಂಟೆ ಆದರೂ ಒಬ್ಬರು ನಿಂತ್ಕೊಳ್ಳೋಕ್ಕಾಗಲ್ಲ ಅಲ್ಲಿ. ಅದನ್ನು ನೋಡ್ಕೊಂಬಂದು ನಾನು ಕುಮಾರಣ್ಣವ್ರಿಗೆ ಹೇಳಿದ್ದೆ. ಕುಮಾರಣ್ಣನವರು ಒಂದು 50 ಕೋಟಿ ರೂಪಾಯಿ ನನಗೆ ಅನುದಾನವನ್ನು ಕೊಟ್ಟಿದ್ರು. ಆ 50 ಕೋಟಿ ಪೂರ್ತಿ ವಾಪಸ್ ತೊಗೊಂಡಿದ್ದಾರೆ. ಅದನ್ನು ಮತ್ತೆ ನಾನು ಇವಾಗ ಕೇಳಬೇಕು, ಇಲ್ಲಾಂದರೆ ಸ್ಟ್ರೈಕ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀವಿ. ನಾವು ದೊಡ್ಡಬಳ್ಳಾಪುರದವ್ರು ಇಬ್ಬರು ಸ್ಟ್ರೈಕ್ ಮಾಡಿ ಅವರಾಗ್ತಕ್ಕಂಥ ಕಸ ನಿಲ್ಲಿಸಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ದೀವಿ. ಯಾಕೆಂತಂದರೆ ಆ ಊರಿನವರು ಎಲ್ಲ ಮೂಲಭೂತ ಸೌಕರ್ಯಗಳಿಗೆ ವಂಚಿತರಾಗಿದ್ದಾರೆ. ಅವರು ಈ ವಾಸನೆನೂ ಕುಡಿಬೇಕು, ಅಲ್ಲಿರ್ತಕ್ಕಂಥ ಎಲ್ಲ ಗಲೀಜೇನು ನೀರು ಬರ್ತದೆ ಅವ್ರ ಹುಲ್ಲುಗಳಿಗೆಲ್ಲ ಬರ್ತಕ್ಕಂಥದ್ದನ್ನು ಮಾಡ್ಕೋಬೇಕು. ಮತ್ತು ಒಂದು ಯಾವುದೇ ಒಂದು ಅಭಿವೃದ್ಧಿ ಇಲ್ಲ, ಅವ್ರ ಊರಿಗೆ ರಸ್ತೆ ಇಲ್ಲ, ಮೂಲಭೂತ ಸೌಕರ್ಯ ಇಲ್ಲ ಅಂತಂದರೆ ಅವ್ರು ಏನಾಗ್ತಾರೆ ಹೇಳಿ, ರುಚಿ ಹೇಳ್ತಾರೆ. ಅದರದ್ದು ಪರಿಣಾಮ ನನ್ನ ಮೇಲೆ ಬೀರ್ತದೆ. ಹಾಗಾಗಿ ನಾನು ರಿಕ್ವೆಸ್ಟ್ ಮಾಡ್ತೀನಿ ಸರ್ಕಾರಕ್ಕೆ, ದಯವಿಟ್ಟು ಯಾವ ಹಣಗಳನ್ನು ಯಾವುದೇ ಪಕ್ಷದವನಾಗಲಿ ಯಾವ ಹಣಗಳನ್ನು ಬಿಡುಗಡೆ ಮಾಡಿದ್ದಾರೆ ಅವ್ರಿಗೆ ಮತ್ತೆ ಕಟ್ ಮಾಡಿದ್ದಾರೆ ಅಂತಂದರೆ ಹಣವನ್ನು ಏನು ನಿಲ್ಲಿಸಿದಾರಲ್ಲ ಕುಳದನ್ನ, ಅದನ್ನು ಮತ್ತೆ ದಯವಿಟ್ಟು ಬಿಡುಗಡೆ ಮಾಡಬೇಕು ಅಂತ ನಾನು ಈ ಮೂಲಕ ಅವ್ರನ್ನ ಕೇಳ್ತೇನೆ. ದೇಶದ ರಾಜಕಾರಣ ಮಾಡಲ್ಲ ಅಂತ ಸೆಷನ್ನಲ್ಲೇ ಹೇಳಿದ್ರು ಅವರು. ಆದರೂ ಕೂಡ ಇವತ್ತು ಆ ದ್ವೇಷದ ರಾಜಕಾರಣ ನಡೆಯೋದು ಎದ್ದು ಕಾಣ್ತಾ ಇದೆ. ನಿನ್ನೆ ನೋಡಿ, ಮುಖ್ಯಮಂತ್ರಿಗಳ ಕಚೇರಿಯಿಂದ ಸುಮಾರು ಒಂದು 21 ಜನನೋ ಏನೋ ಅವರು ಹೊರಹಾಕಿದ್ದಾರೆ. ಮತ್ತು ಎಲ್ಲ JDS MLA ಮತ್ತು ಕಾಂಗ್ರೆಸ್ MLA ಅನುದಾನನ ಎಲ್ಲ ಅನುದಾನನ ಕಟ್ ಮಾಡಿದ್ದಾರೆ. ಹಾಗಾಗಿ ಅವ್ರಿಗೆ ನಾನು ಮನವಿ ಮಾಡ್ಕೊಳೋದು ಇಷ್ಟೇ, ದಯವಿಟ್ಟು ಈ ರೀತಿ ಮಾಡಬೇಡಿ, ಅಭಿವೃದ್ಧಿ ಕುಂಠಿತ ಆಗುತ್ತೆ. ಯಾಕೆಂದರೆ ನಮಗೆ ಅಭಿವೃದ್ಧಿಯೇ ಗುರಿ ಅಂತಕ್ಕಂಥದ್ದು ನಮ್ಮ ಎಲ್ಲ MLA ಯಾವುದೇ ಪಕ್ಷದ MLA ನಾವು ಗೆಲ್ಲುವಾಗ ಹೇಳಿರ್ತೀವಿ. ಹಾಗಾಗಿ ದಯವಿಟ್ಟು ಅದನ್ನು ಹಣವನ್ನು ಬಿಡುಗಡೆ ಮಾಡಬೇಕು ಅಂತ ನಾನು ಅವರಲ್ಲಿ ಮನವಿ ಮಾಡ್ಕೊತೀನಿ. ಈ ಸಂದರ್ಭದಲ್ಲಿ ಮಾಜಿ ವಿಧಾನ ಪರಿಷತ್ ಸದಸ್ಯ ಎ ಕೃಷ್ಣಪ್ಪ, ಮುಖಂಡರಾದ ವೆಂಕಟೇಶ್, ತಾಲೂಕು ಪಂಚಾಯಿತಿ ಸ್ಥಾಯಿ ಸಮಿತಿ ಅಧ್ಯಕ್ಷ ರಂಗನಾಥ್, ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಪದ್ಮಾ ಚಿಕ್ಕಣ್ಣ, ಸದಸ್ಯರಾದ ಪ್ರಕಾಶ್ ಸೇರಿದಂತೆ ಹಲವಾರು ಮುಖಂಡರುಗಳು ಹಾಗೂ JDS ಕಾರ್ಯಕರ್ತರು ಉಪಸ್ಥಿತರಿದ್ದರು. ದೇವನಹಳ್ಳಿ ತಾಲೂಕು ವಿಜಯಪುರದಲ್ಲಿ ನಾಡಪ್ರಭು ಕೆಂಪೇಗೌಡರ ಒಕ್ಕಲಿಗರ ಮಹಿಳಾ ಸಂಘದಿಂದ ಕೆಂಪೇಗೌಡರ ಜಯಂತಿಯನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. ದೇವನಹಳ್ಳಿ ತಾಲೂಕು ವಿಜಯಪುರದ ನಾಡಪ್ರಭು ಕೆಂಪೇಗೌಡರ ಒಕ್ಕಲಿಗರ ಮಹಿಳಾ ಸಂಘದ ವತಿಯಿಂದ ನಾಡಪ್ರಭು ಕೆಂಪೇಗೌಡರ ಜಯಂತಿ ಹಾಗೂ ಸಂಘದ ವಾರ್ಷಿಕೋತ್ಸವ ಸಮಾರಂಭವನ್ನು ವಿಜೃಂಭಣೆಯಿಂದ ಆಚರಿಸಲಾಯಿತು. ವಿಜಯಪುರ ಪಟ್ಟಣದ ಸುಬ್ಬಮ್ಮ ಚನ್ನಪ್ಪ ಸಮುದಾಯ ಭವನದಲ್ಲಿ ನಾಡಪ್ರಭು ಕೆಂಪೇಗೌಡ ಒಕ್ಕಲಿಗ ಮಹಿಳಾ ಸಂಘದ ವತಿಯಿಂದ ಏರ್ಪಡಿಸಿದ್ದ ನಾಡಪ್ರಭು ಕೆಂಪೇಗೌಡರ ಜಯಂತ್ಯೋತ್ಸವ, ಸಂಘದ 6ನೇ ವರ್ಷದ ವಾರ್ಷಿಕೋತ್ಸವ ಮತ್ತು ಬಹುಮಾನ ವಿತರಣಾ ಕಾರ್ಯಕ್ರಮವನ್ನು ರಾಜ್ಯ ಒಕ್ಕಲಿಗರ ಸಂಘದ ಮಾಜಿ ಅಧ್ಯಕ್ಷರಾದ ಕೆಂಚಪ್ಪಗೌಡರು ದೀಪ ಬೆಳಗುವ ಮೂಲಕ ಉದ್ಘಾಟಿಸಿದರು. ಒಂದು ಜನಾಂಗದ ವ್ಯಕ್ತಿ ನಾಯಕನಾಗಿ ಹೊರಹೊಮ್ಮಬೇಕಾದರೆ ಜನಾಂಗದ ಸಹಕಾರ ಅಗತ್ಯ. ಒಗ್ಗಟ್ಟಿದ್ದರೆ ಮಾತ್ರ ಜನಾಂಗದ ಅಭಿವೃದ್ಧಿ ಸಾಧ್ಯ. ಬೇರೆ ಜನಾಂಗದಲ್ಲಿ ಇರುವ ಒಗ್ಗಟ್ಟು ಸಹಕಾರ ನಮ್ಮ ಜನಾಂಗದಲ್ಲಿ ಇಲ್ಲದೆ ಇರುವುದು ಬೇಸರದ ಸಂಗತಿ. ಆದ್ದರಿಂದ ಒಕ್ಕಲಿಗರ ಸಂಘಗಳು ಇನ್ನೂ ಹೆಚ್ಚು ಕಾರ್ಯತತ್ಪರವಾಗಬೇಕಿದೆ. ಇಂತಹ ಸಂಘಗಳ ಅವಶ್ಯಕತೆ ಇದೆ ಎಂದು ರಾಜ್ಯ ಒಕ್ಕಲಿಗರ ಸಂಘದ ಮಾಜಿ ಅಧ್ಯಕ್ಷ ಕೆಂಚಪ್ಪಗೌಡ ತಿಳಿಸಿದರು.
ಒಕ್ಕಳಿಗ ಮನೆತನದ ಹೆಣ್ಣುಮಕ್ಕಳು ವೀರ ರಮಣಿಗಳಾಗಬೇಕು, ಗೌಡಿಯರು ಹೆಚ್ಚು ಸಂಘಟಿತರಾಗಬೇಕು. ಇದಕ್ಕೆ ಒಂದು ಜ್ವಲಂತ ಉದಾಹರಣೆ ಎಂದರೆ ನಾಡಪ್ರಭು ಕೆಂಪೇಗೌಡರ ಸೊಸೆ ಮನೆತನದ ಕೀರ್ತಿಗಾಗಿ ತನ್ನನ್ನು ತಾನೇ ಆತ್ಮಾರ್ಪಣೆ ಮಾಡಿಕೊಂಡ ಘಟನೆ. ಇಂದು ಕೂಡ ವಿಜಯಪುರ ನಾಡಪ್ರಭು ಕೆಂಪೇಗೌಡ ಒಕ್ಕಲಿಗರ ಮಹಿಳಾ ಸಂಘದ ಅಧ್ಯಕ್ಷರಾದ ಜ್ಯೋತಿ ಬಸವರಾಜ್ ತಿಳಿಸಿದರು. ಅನೇಕ ಕಾರ್ಯಚಟುವಟಿಕೆಗಳನ್ನು ಇಟ್ಕೊಂಡಿದ್ದಾರೆ. ಇದು ಏನ್ ಬೇಕು ನಮ್ಮ ಮಹಿಳಾ ಸಂಘ ಅಂತಂದ್ರೆ, ನಮ್ಮ ಜನರು ಏನಾದರೂ ಒಂದು ಉತ್ತಮವಾದ ಒಳ್ಳೆಯ ಒಂದು ಪೊಸಿಷನ್ ಬರಬೇಕು ಅಂದ್ರೆ ನಾವೆಲ್ಲರೂ ಒಗ್ಗಟ್ಟಾಗಬೇಕು. ಇವತ್ತು ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಬೇಕು ಅಂತಂದ್ರೆ ಅವರ ಜನಾಂಗದವರ ಸಹಾಯದಿಂದ ಇವತ್ತು ಅವರು ಮುಖ್ಯಮಂತ್ರಿ ಆಗಿದ್ದಾರೆ. ಯಾಕೆ ಅಂದ್ರೆ ಅವರಲ್ಲಿ ಇರ್ತಕ್ಕಂಥ ಒಗ್ಗಟ್ಟು ನಮ್ಮಲ್ಲಿ ಇಲ್ಲ, ಖಂಡಿತವಾಗಿ ಇಲ್ಲ. ಅದೇ ಒಗ್ಗಟ್ಟನ್ನು ಪ್ರದರ್ಶನ ಮಾಡಬೇಕಾದ್ರೆ ಇಂತಹ ಒಂದು ಸಣ್ಣ ಸಂಸ್ಥೆಗಳು ಬೇಕು. ಆ ಸಮಯ ಸಂದರ್ಭ ಯಾರೋ ಒಬ್ಬ ನಮ್ಮ ಜನಾಂಗದವರಿಗೆ ಅನ್ಯಾಯ ಆದಾಗ ನಾವು ಹೋರಾಟ ಮಾಡಬೇಕು. ಯಾರೋ ಒಬ್ಬ ನಮ್ಮ ಜನಾಂಗದವರು ಈ ಒಂದು ರಾಜ್ಯದ ಅಧಿಕಾರವನ್ನು ಹಿಡಿತಾರೆ ಅಂದಾಗ ನಾವೆಲ್ಲರೂ ಒಗ್ಗಟ್ಟಾಗಿ ಅವರ ವಾರ್ಷಿಕೋತ್ಸವದ ಅಂಗವಾಗಿ ಸಂಘದ ಸದಸ್ಯರಿಗೆ ಏರ್ಪಡಿಸಲಾಗಿದ್ದ ಸ್ಪರ್ಧೆಗಳಲ್ಲಿ ವಿಜೇತರಾದವರಿಗೆ ವೇದಿಕೆಯ ಗಣ್ಯರು ಬಹುಮಾನ ವಿತರಿಸಿದರು. ಕಾರ್ಯಕ್ರಮದಲ್ಲಿ ಒಕ್ಕಲಿಗ ಜನಾಂಗದ ಮುಖಂಡರು ಮತ್ತು ಮುಖ್ಯ ಅತಿಥಿಗಳಾದ ರಾಜ್ಯ ಒಕ್ಕಲಿಗ ಸಂಘದ ಮಾಜಿ ಅಧ್ಯಕ್ಷ ಕೆಂಚಪ್ಪಗೌಡರು, ನ್ಯೂ ಗ್ಲೋಬಲ್ ಬಿಸಿನೆಸ್ ಸೆಂಟರ್ನ ವ್ಯವಸ್ಥಾಪಕ ನಿರ್ದೇಶಕ ಬಿ ಚೇತನ್ಗೌಡ, ಜಿಲ್ಲಾ ಪಂಚಾಯತಿ ಸದಸ್ಯರಾದ ಕೆಸಿ ಮಂಜುನಾಥ್, ಚಿತ್ರ ನಿರ್ಮಾಪಕ ಮುನಿಗೌಡ ಅವರನ್ನ ಸಂಘದ ವತಿಯಿಂದ ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ಸಂಘದ ಮಹಿಳೆಯರು ನೃತ್ಯ ಪ್ರದರ್ಶಿಸಿದರು. ನಂತರ ಸುಧಾ ಮಂಗಳೂರು ಆರ್ಟಿಸ್ಟ್ ಕಲಾತಂಡದ ವತಿಯಿಂದ ವರದಕ್ಷಿಣೆ ಎಂಬ ಹಾಸ್ಯ ನಾಟಕ ಪ್ರದರ್ಶನ ಏರ್ಪಡಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಸಂಘದ ಉಪಾಧ್ಯಕ್ಷರಾದ ಪ್ರಭಾವತಿ ದೇವರಾಜ್ ಮತ್ತು ಕಾರ್ಯಕಾರಿ ಮಂಡಳಿಯ ನಿರ್ದೇಶಕರು ಸದಸ್ಯರು ಉಪಸ್ಥಿತರಿದ್ದರು. ನನಗೂ ಈಗ ತಲೆ ಮೇಲೆ ಒಂದು ಗುಡ್ಡನೆ ಕೂತಿತ್ತು ಕಣ, ಒಂದೇ ಸಲ ಕೆಳಗಿದ್ದು. ಯಾಕೆ ಅಂತನ, ನನ್ ಗಂಡ ಇದ್ದಾರಂದ್ರೆ ನನ್ ಗಂಡ ಗಂಗೆ ಅಡುಗೆ ಮನೆಗಿದ್ದಾಳೆ ಅಂದ್ರೆ ಓಡೋಗ್ತಿದ್ರು. ತಿಪಟೂರು ತಾಲೂಕು ಬೈರನಾಯಕನಹಳ್ಳಿಯಲ್ಲಿ ಕಳೆದ 4 ತಿಂಗಳಿಂದ ಕುಡಿಯುವ ನೀರಿಗಾಗಿ ಗ್ರಾಮಸ್ಥರು ಪರಿತಪಿಸುತ್ತಿದ್ದಾರೆ. ತಿಪಟೂರು ತಾಲೂಕಿನ ಗುಡಿಗೊಂಡಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸೇರಿದ ಬೈರನಾಯಕನಹಳ್ಳಿ ಗ್ರಾಮದಲ್ಲಿ ಕಳೆದ 3-4 ತಿಂಗಳಿಂದ ಕುಡಿಯುವ ನೀರಿಗಾಗಿ ಪರದಾಡುವ ಸ್ಥಿತಿ ಬಂದಿದೆ. ನೀರು ಕುಡಿ ಎಂದು ಮಹಿಳೆಯರು ಮಕ್ಕಳು ಸೇರಿದಂತೆ ಗ್ರಾಮಸ್ಥರು ಅಧಿಕಾರಿಗಳ ಬಳಿ ಅಂಗಲಾಚಿದರೂ ಯಾವುದೇ ಕ್ರಮ ಕೈಗೊಂಡಿಲ್ಲ. ಅಧಿಕಾರಿಗಳಿಗೆ ನೀರಿನ ಸಮಸ್ಯೆ ಹೇಳಿಕೊಂಡರೆ ಗ್ರಾಮ ಪಂಚಾಯಿತಿ ಪಿಡಿಒ ನಮ್ಮ ಮೇಲೆ ಪೊಲೀಸ್ ದೂರು ನೀಡುತ್ತಾರೆ ಎಂದು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದರು. ಆಮೇಲೆ ಬೋರ್ಗಳು ಕೊರ್ಸಿದಾರೆ, ಸ್ವಲ್ಪ ನೀರ್ ಬಿದ್ರು ಒಂದ್ ಕಡೆ ಅಷ್ಟೇ ಬಿಡ್ತಾರೆ. ಬೋರ್ ಹತ್ರನೇ ಪೈಪ್ ಕಿತ್ತು ಅಲ್ಲೇ ಇಡ್ಕೋಬೇಕು. ಎಲ್ಲೂ ಸಿಸ್ಟಮ್ಗಳು ಇಟ್ಟು ಎಲ್ಲೂ ನೀರ್ ಬಿಡ್ತಾ ಇಲ್ಲ, ಸರಿಯಾದ ವ್ಯವಸ್ಥೆ ಮಾಡಿಲ್ಲ. ನಾವಂತೂ ಎಲ್ಲಿ ಬಿಡ್ತಾರೆ ಅಲ್ಲಿಗೆ 1 ಕಿಲೋಮೀಟರ್ 2 ಕಿಲೋಮೀಟರ್ ದೂರ ಹೋಗಿ ಗ್ರಾಮಕ್ಕೆ ಕುಡಿಯುವ ನೀರು ಒದಗಿಸಲು 4-5 ಬೋರ್ವೆಲ್ ಕೊರೆಸಿದರೂ ಅಧಿಕಾರಿಗಳ ಬೇಜವಾಬ್ದಾರಿಯಿಂದ ನಮ್ಮ ಗ್ರಾಮಕ್ಕೆ ನೀರು ಸರಬರಾಜು ಮಾಡಿಲ್ಲ. ನೀರಿಗಾಗಿ 1-2 ಕಿಲೋಮೀಟರ್ ದೂರ ಹೋಗಿ ನೀರು ತರಬೇಕಿದೆ ಎಂದು ದೂರಿದ್ದಾರೆ. 1 ಲಕ್ಷ ರೂಪಾಯಿ ವೆಚ್ಚ ಮಾಡಿ ನಿರ್ಮಿಸಿರುವ ವಾಟರ್ ಟ್ಯಾಂಕ್ ಮಿನಿ ವಾಟರ್ ಟ್ಯಾಂಕ್ಗಳು ವ್ಯರ್ಥವಾಗಿವೆ. ಕಳೆದ 2 ತಿಂಗಳ ಹಿಂದೆ ಗ್ರಾಮಕ್ಕೆ ಕೊಳವೆ ಬಾವಿ ಕೊರೆಸಿದ್ದು ಮೋಟರ್ ಪಂಪ್ ಅಳವಡಿಸಿ ಪೈಪ್ಲೈನ್ ಮೂಲಕ ಗ್ರಾಮಕ್ಕೆ ನೀರು ನೀಡದೆ ಗ್ರಾಮದ ಒಂದು ಭಾಗದಲ್ಲಿ ಮಾತ್ರ ಪೈಪ್ ಮೂಲಕ ನೀರು ಒದಗಿಸಲಾಗುತ್ತಿದೆ. ಪ್ರಾರಂಭದಲ್ಲಿ ಟ್ಯಾಂಕರ್ ಮೂಲಕ ನೀರು ಸರಬರಾಜು ಮಾಡಿದ ಅಧಿಕಾರಿಗಳು ನಂತರ ನಮ್ಮ ಗ್ರಾಮದ ಕಡೆ ತಲೆ ಹಾಕಿಲ್ಲ. ಈ ಬಗ್ಗೆ ತಹಸೀಲ್ದಾರ್ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾ ಅಧಿಕಾರಿಗಳಿಗೆ ದೂರು ನೀಡಿದರೂ ಪ್ರಯೋಜನವಾಗಿಲ್ಲ. ಪ್ರತಿದಿನ ನೀರಿಗಾಗಿ ಅಕ್ಕಪಕ್ಕದ ಜಮೀನುಗಳ ರೈತರಿಂದ ಕಾಡಿಗೇರಿ ನೀರು ಪಡೆಯಬೇಕಿದೆ. ಗ್ರಾಮದ ಮಹಿಳೆಯರು ಮಕ್ಕಳು ಗರ್ಭಿಣಿಯರು ರಾತ್ರಿ ಹಗಲು ಎನ್ನದೆ ನೀರಿಗಾಗಿ ಅಲೆಯುವಂತಾಗಿದ್ದು ಕೂಲಿಯಿಂದ ಜೀವನ ನಡೆಸುವವರು ನೀರಿಗಾಗಿ ಕೆಲಸ ಬಿಟ್ಟು ಕಾಯಬೇಕೆಂದು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. 3 ತಿಂಗಳಾಯ್ತು ಬೋರಲ್ಲಿ ನೀರು ಬಿದ್ದು
ಅಲ್ಲೊಂದು ಹತ್ತು ತಿಂಗಳು ಎರಡು ತಿಂಗಳು ಅಲ್ಲಿ ಒರ್ತಿರು ನೀರು ಬತ್ತೈತಿ, ಎರಡು ಎರಡೂವರೆ ನೀರು ಬತ್ತೈತಿ. ಆ ಸೆಕ್ರೆಟ್ರಿಗಳೇ ಬತ್ತಾನೆ, ಒಂದು ದಿವಸ ಪೈಪ್ ಇದು ಮಾಡ್ತಾನೆ, ಇನ್ನೊಂದು ದಿವಸ ಹೋಗ್ತಾನೆ, ಮತ್ತೆ ಬರ್ತಾನೆ. ನಾಲ್ಕು ಜನ ಹೇಳಿದಾಗ ಪೇಪರ್ಗೆ ಹಾಕ್ತಾ ಹೊಡ್ಬಂದು ಒಂದು ಸತಿ ಪೇಪರ್ಗೆ ಹಾಕಿರು, ಅವ ಬಂದ ಮತ್ತೆ ಬಂದೇ ಇಲ್ಲ. ಈ ಪೈಪ್ ಲೈನ್ ಕೊಟ್ಟು ಟ್ಯಾಂಕ್ಗಳೆಲ್ಲ ಇದೆ, ಟ್ಯಾಂಕ್ಗಳು ಇಡಿಸಿಲ್ಲ, ನೀರು ಬಿಡಲ್ಲ ನೋಡಿದೆ. ಗಲಾಟೆ ನೀರು ಹರಿದೋಗಿ ಒಂದು ಕಟ್ ಬರ್ತೀ ಆಯ್ತು ಅಲ್ಲಿ. ಒಂದೂವರೆ ಕೋಟಿ ರೂಪಾಯಿನ ಕೆಲಸ ಮಾಡಿ, ಒಂದೂವರೆ ಕೋಟಿ ಕೆಲಸ ಮಾಡಿದ್ರೆ ಇದು ಪೈಪ್ ಲೈನ್ ತೆಗಿಯಕ್ಕೆ ರೋಡ್ನೆಲ್ಲ ಹಾಳು ಮಾಡಿದ್ದಾರೆ, ಎಲ್ಲ ಹಾಳು ಮಾಡ್ಯಾರಿ. ಮಂಡಲ್ ಸೆಕ್ರೆಟ್ರಿನೇ ಸರಿಯಿಲ್ಲ, ಇದ್ರ ಮೆಂಬರ್ಗಳಿಗೂ ಯಾರು ಕೇಳೋದಿಲ್ಲ. ಅವ್ನು ಚೇರ್ಮನ್ ಇನ್ನೇನು ಯಾಕೂ ಬೇಕೇ ಇಲ್ಲ. ನಮ್ಮೂರಿಂದ ಹೋಗಿ ಕೇಳಿದ್ವಿ ಇವಾಗ. ನೀವು ಹೋಗಿ ಸೆಕ್ರೆಟ್ರಿಗಳಿಗೆ ಹೇಳಿ ಏನಂತಾರೆ? ಯಾರು ಪಿ ಡಿ ಓ? ಪಿ ಡಿ ಓಗೆ ಎಲ್ಲ ಪಿ ಡಿ ಓ ಕೇಳಿದ್ರೆ ಯಾರು ಕೇಳೋರಿಲ್ಲ, ಏನೂ ಇಲ್ಲ. ಎಷ್ಟು ಕೇಳಿದ್ರು ನಾನೇ ಕೇಳಿ ಎಲ್ಲ ಹೊಸಕ್ಕೆ ಕಂಪ್ಲೇಂಟ್ ಮಾಡಿ ಯಾರು ಹೋಗ್ದಂಗೆ ಮಾಡ್ತಾರೆ. ಬೈರನಾಯಕನಹಳ್ಳಿ ಗ್ರಾಮ ಪಂಚಾಯತಿಯ ತಿಪ್ಟೂರು ನಗರಕ್ಕೆ ಹೊಂದಿಕೊಂಡಿದ್ದು ಅಧಿಕಾರಿಗಳಿಂದ ಸಮರ್ಪಕವಾಗಿ ನೀರು ಸರಬರಾಜು ಮಾಡಲು ಸಾಧ್ಯವಾಗಿಲ್ಲ. ಈ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಕುಡಿಯುವ ನೀರು ವ್ಯವಸ್ಥೆ ಮಾಡಬೇಕೆಂದು ಗ್ರಾಮದ ಜಗದೀಶ್ ಒತ್ತಾಯಿಸಿದ್ದಾರೆ. ಚಿಂತಾಮಣಿಯಲ್ಲಿ ಆಯುಷ್ಮಾನ್ ಭಾರತ್ ಆರೋಗ್ಯ ಪ್ರಚಾರ ಜಾಥಾಗೆ ಸಂಸದ ಎಸ್ ಮುನಿಸ್ವಾಮಿ ಚಾಲನೆ ನೀಡಿದರು. ಅರ್ಹ ಫಲಾನುಭವಿಗಳು ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಯೋಜನೆಯ ಪ್ರಯೋಜನ ಪಡೆದು ಆರೋಗ್ಯ ಸಮಸ್ಯೆ ಪರಿಹರಿಸಿಕೊಳ್ಳಬೇಕು ಎಂದು ಸಂಸದರಾದ ಎಸ್ ಮುನಿಸ್ವಾಮಿ ಹೇಳಿದರು. ಚಿಂತಾಮಣಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಏರ್ಪಡಿಸಲಾಗಿದ್ದ ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಪ್ರಚಾರ ಜಾಥಾಗೆ ಚಾಲನೆ ನೀಡಿ ಮಾತನಾಡಿದ ಅವರು, ಈ ಯೋಜನೆಯಿಂದ ಸಮಾಜದ ಎಲ್ಲಾ ವರ್ಗದ ಜನರಿಗೂ ಅನುಕೂಲವಾಗಲಿದೆ. ಬಿಪಿಎಲ್ ಕಾರ್ಡ್ ಹೊಂದಿರುವ ಕುಟುಂಬಗಳ ಸದಸ್ಯರು ವಾರ್ಷಿಕ 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆಗೆ ಅರ್ಹರಾಗಿರುತ್ತಾರೆ. ಎಪಿಎಲ್ ಕಾರ್ಡ್ ಹೊಂದಿರುವ ಕುಟುಂಬಗಳ ಸದಸ್ಯರಿಗೆ ವೈದ್ಯಕೀಯ ವೆಚ್ಚದಲ್ಲಿ ಶೇಕಡ 30% ರಿಯಾಯಿತಿ ದೊರೆಯುತ್ತದೆ ಎಂದು ಹೇಳಿದರು. ಆಯುಷ್ಮಾನ್ ಭಾರತ್ ಕಾರ್ಡ್ ಇದೆ ಅಂದ್ರೆ ಎಷ್ಟಿದೆ? 24,000 ಇದೆ. ಓಟ್ ಎಷ್ಟಿದೆ? 1,25,000 ಆಗಿದೆ. ಅದನ್ನಿನ್ನೂ ಇನ್ಕ್ರೀಸ್ ಮಾಡಬೇಕು. ಯಾರು ನಮ್ಗೆ ಅದು ಸಿಕ್ಕಿಲ್ಲ ಇದು ಸಿಕ್ಕಿಲ್ಲ ಅಂತ ಹೇಳ್ಬಾರ್ದು. ದಯವಿಟ್ಟು ನಮ್ಮಲ್ಲಿ ಈ ಆಸ್ಪತ್ರೆಗೆ ಕುಡಿಯ ನೀರಿಂದು ಸಮಸ್ಯೆ ಇದೆ, ಆ ಟ್ಯಾಂಕ್ ರಿಪೇರಿ ಆಗಿದೆ. ಅದನ್ನ ನಮ್ಮಲ್ಲಿ ತಾಲೂಕಿನಲ್ಲಿ ಎಲ್ಲರೂ ಬರ್ತಾ ಇರ್ತಾರೆ. ಎಲ್ಲರೂ ಬಂದು ಏನಪ್ಪ ಈ ತಾಲೂಕಲ್ಲಿ ಆಸ್ಪತ್ರೆನೆ ಈ ತರ ಇಟ್ಕೊಂಡಿದ್ದಾರೆ, ಇನ್ನೊಂದು ತಾಲೂಕ್ನ ಯಾವ ತರ ಇಟ್ಕೊಂಡಿದ್ದಾರೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಬೋರ್ ಹಾಕ್ಸ್ಬೇಕು. ಅಲ್ಲಿ ಶುದ್ಧ ನೀರಿನ ಘಟಕ ನಾನು ಹಾಕ್ಸ್ತೀನಿ, ಬೋರ್ ನೀವು ಹಾಕ್ಸ್ಕೊಡ್ಬೇಕು. ಶುದ್ಧ ನೀರಿನ ಘಟಕದ್ದು ಚೆನ್ನಾಗಿರೋದು ದೊಡ್ಡದಾಗಿರೋದು ನಾವು ಹಾಕ್ಸ್ಕೊಡ್ತೀರಿ. ಶಾಸಕರು ಬೋರ್ ಹಾಕ್ಸ್ಕೊಡ್ಬೇಕು, ಹೊಸ ಬೋರ್ ಹಾಕ್ಸ್ಕೊಟ್ರೆ ನಮ್ಮಲ್ಲಿ ನಮ್ಮ ವೈದ್ಯಾಧಿಕಾರಿಗಳಿಗೆ ಮತ್ತೆ ನಮ್ಮ ಆಶಾ ಕಾರ್ಯಕರ್ತರಿಗೆ ಹೇಳೋದಿಷ್ಟೇ, ನಮ್ಮಲ್ಲಿ ಮನೆಯಲ್ಲಿ ಟಾಯ್ಲೆಟ್, ಆಸ್ಪತ್ರೆಯಲ್ಲಿ ಟಾಯ್ಲೆಟ್, ನಿಮ್ಮ ಆಪರೇಷನ್ ಥಿಯೇಟರ್ ಎರಡಕ್ಕೂ ಶುದ್ಧತೆಯಲ್ಲಿ ವ್ಯತ್ಯಾಸ ಇರಬಾರ್ದು. ನೀವು ಟಾಯ್ಲೆಟ್ ಎಷ್ಟು ಕ್ಲೀನ್ ಆಗಿ ಇಟ್ಕೊಂಡಿರ್ತೀರೋ, ನಿಮ್ಮ ಆಪರೇಷನ್ ಥಿಯೇಟರ್ ಎಷ್ಟು ಕ್ಲೀನ್ ಆಗಿ ಇಟ್ಕೊಂಡಿದ್ರು ಅಷ್ಟೇ ಕ್ಲೀನ್ ಆಗಿ ಟಾಯ್ಲೆಟ್ ಇರಬೇಕು. ಆಗ್ಲೇ ನಾವೇನಾದ್ರು ಸಾಧನೆ ಮಾಡಿದ್ದೀರಿ. ಶಾಸಕರಾದ ಜೆಕೆ ಕೃಷ್ಣಾರೆಡ್ಡಿ ಮಾತನಾಡಿ, ಪ್ರತಿಯೊಬ್ಬರು ಆರೋಗ್ಯ ಕಾರ್ಡ್ ಪಡೆದುಕೊಳ್ಳಬೇಕು. ವಿದ್ಯಾರ್ಥಿಗಳು ಹಾಗೂ ವಿದ್ಯಾವಂತರು ಈ ಯೋಜನೆಯ ಪ್ರಯೋಜನಗಳ ಬಗ್ಗೆ ಸಾರ್ವಜನಿಕರಲ್ಲಿ ಅರಿವು ಮೂಡಿಸಬೇಕು. ಅದರಲ್ಲೂ ಗ್ರಾಮೀಣ ಪ್ರದೇಶದ ಬಡವರು ಈ ಯೋಜನೆಯಿಂದ ವಂಚಿತರಾಗದಂತೆ ನೋಡಿಕೊಳ್ಳಬೇಕೆಂದು ಹೇಳಿದರು. ನಮ್ಮ ಡಿಎಚ್ಒ ಇದಾರೆ, ಟಿಎಚ್ಒ ಇದಾರೆ, ನಮ್ಮ ಎಎಂಒ ಇದಾರೆ, ಇವರೆಲ್ಲರೂ ಕೂಡ ಇದ್ದಾರೆ. ಆದ್ರೆ ಇವತ್ತು ಇಂಥ ಒಂದು ಮಹತ್ವವಾದಂತ ಒಂದು ಯೋಜನೆಯಲ್ಲಿ 1,450 ಚಿಕಿತ್ಸೆಗಳಿಗೆ ಇವತ್ತು ನಾವು ಏನ್ ಟ್ರೀಟ್ಮೆಂಟ್ ಮಾಡ್ತೀವಿ ಅಂತಂದ್ರೆ, ಅಂದ್ರೆ 1,450 ಯಾವ್ಯಾವ ಚಿಕಿತ್ಸೆ ಅನ್ನುವಂಥದ್ದು ಕೂಡ ನೀವು ಆಶಾ ಕಾರ್ಯಕರ್ತರಿಗೂ ಕೂಡ ಹೆಚ್ಚು ಅದರ ಬಗ್ಗೆ ನೀವು ಹೇಳಿದಾಗ ಅವ್ರಿಗೆ ಇನ್ನೊಂದಷ್ಟು ಸಹಕಾರಿ ಆಗುತ್ತೆ, ಇನ್ನೊಂದಷ್ಟು ಅನುಕೂಲ ಆಗುತ್ತೆ, ಅವರು ಅಲ್ಲಿ ಹೇಳುವಂತದಕ್ಕೆ ಅನುಕೂಲ ಆಗುತ್ತೆ. ಇವತ್ತು ನಾವು ವೇದಿಕೆಗಳಲ್ಲಿ 1,450 ಅಂತ ಹೇಳ್ಬಿಟ್ಟು ಸುಮ್ಮನೆ ಇದ್ರೆ ಆಗುದಿಲ್ಲ. ಆ 1,650 ಯಾವ್ಯಾವ ಚಿಕಿತ್ಸೆಗೆ ಅನ್ನುವಂಥದ್ದನ್ನ ಅವ್ರಿಗೆ ನೀವು ಮನವರಿಕೆ ಮಾಡುವಂತ ರೀತಿಯಲ್ಲಿ, ಅವರಿಗೆ ಸರಿಯಾದಂತ ರೀತಿಯಲ್ಲಿ ಏನಾದ್ರೂ ಒಂದು ಪಾಂಪ್ಲೆಟ್ ಮೂಲಕನೋ ಅಥವಾ ಒಂದು ಪತ್ರಗಳ ಮೂಲಕ ನೀವು ಅವರಿಗೆ ತಿಳಿಸಿದ್ರೆ ಖಂಡಿತ ಅವರು ಇನ್ನೊಂದಷ್ಟು ಹೆಚ್ಚಿನ ರೀತಿಯಲ್ಲಿ ಜನರಿಗೆ ತಿಳಿಸುವಂತದಕ್ಕೆ ಅವಕಾಶ ಆಗುತ್ತೆ.
ಕಾರ್ಯಕ್ರಮದಲ್ಲಿ ತಾಲೂಕು ಆರೋಗ್ಯಾಧಿಕಾರಿಗಳಾದ ರಾಮಚಂದ್ರ ರೆಡ್ಡಿ, ನಗರ ಆರೋಗ್ಯ ನಿರೀಕ್ಷಕರಾದ ಶ್ರೀನಿವಾಸ ರೆಡ್ಡಿ, ಸಮಾಜ ಸೇವಕರಾದ ಡಾಕ್ಟರ್ ಅರುಣ್ ಬಾಬು, ನಗರಸಭಾ ಸದಸ್ಯರಾದ ಪ್ರಕಾಶ್, ಕೊತ್ತೂರು ಬಾಬು ಸೇರಿದಂತೆ ಜಿಲ್ಲಾ ಹಾಗೂ ತಾಲೂಕು ಮಟ್ಟದ ಆರೋಗ್ಯ ಇಲಾಖೆಯ ಅಧಿಕಾರಿಗಳು ಹಾಗೂ ಆಶಾ ಕಾರ್ಯಕರ್ತೆಯರು ಭಾಗವಹಿಸಿದ್ದರು. ತಿಪಟೂರಿನಲ್ಲಿ ಸಿಐಟಿಯು 50ನೇ ವರ್ಷಾಚರಣೆ ಅಂಗವಾಗಿ ಏರ್ಪಡಿಸಲಾಗಿದ್ದ ವಿಚಾರ ಸಂಕಿರಣವನ್ನು ಪ್ರಾಂತ ರೈತ ಸಂಘದ ರಾಜ್ಯಾಧ್ಯಕ್ಷ ಜೆಸಿ ಬಯ್ಯಾರೆಡ್ಡಿ ಉದ್ಘಾಟಿಸಿದರು. ರೈತರು ಬೆಳೆದ ಬೆಳೆಗಳಿಗೆ ಮೌಲ್ಯಾಧಾರಿತ ಬೆಲೆ ಸಿಕ್ಕಾಗ ಮಾತ್ರ ರೈತನ ಜೀವನ ಸುಧಾರಿಸಲು ಸಾಧ್ಯ ಎಂದು ಕರ್ನಾಟಕ ಪ್ರಾಂತ ರೈತ ಸಂಘದ ರಾಜ್ಯಾಧ್ಯಕ್ಷ ಜಿಸಿ ಬಯ್ಯಾರೆಡ್ಡಿ ತಿಳಿಸಿದರು. ತಿಪಟೂರಿನ ಕಲ್ಪತರು ಕಾಲೇಜು ಸಭಾಂಗಣದಲ್ಲಿ ಸಿಐಟಿಯು 50ನೇ ವರ್ಷಾಚರಣೆ ಅಂಗವಾಗಿ ಏರ್ಪಡಿಸಿದ ಕೃಷಿ ಬಿಕ್ಕಟ್ಟು, ರೈತರ ಸಂಕಷ್ಟಗಳು ಮತ್ತು ಪರಿಹಾರ ವಿಚಾರ ಸಂಕಿರಣವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ನಮ್ಮನ್ನು ಆಳುವ ಸರ್ಕಾರಗಳು ರೈತರ ಹೆಸರಿನಲ್ಲಿ ನಾಟಕ ಆಡುತ್ತಿವೆ. ರೈತರ ಜೀವನ ಸುಧಾರಿಸುವುದಾಗಿ ಭರವಸೆ ನೀಡಿ ಅಧಿಕಾರಕ್ಕೆ ಬಂದ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಸಂಪೂರ್ಣವಾಗಿ ರೈತರನ್ನು ನಿರ್ಲಕ್ಷಿಸಿದೆ ಎಂದು ಟೀಕಿಸಿದರು. ರೈತರ ಜೀವನ ಮಟ್ಟ ಸುಧಾರಿಸಲು ಸ್ವಾಮಿನಾಥನ್ ವರದಿ ಜಾರಿಯಾಗಬೇಕು. ರೈತ ಬೆಳೆದ ಕೃಷಿ ಉತ್ಪನ್ನಗಳಿಗೆ ಮೌಲ್ಯಯುತವಾದ ಬೆಲೆ ಸಿಗುವಂತಾಗಬೇಕು. ಸರ್ಕಾರದ ಆರ್ಥಿಕ ನೀತಿಗಳಿಂದಾಗಿ ರೈತರ ಜೀವನ ಕಷ್ಟವಾಗುತ್ತಿದೆ. ಕೃಷಿ ಬಿತ್ತನೆ ಬೀಜ, ಗೊಬ್ಬರ, ಔಷಧಿ ಸೇರಿದಂತೆ ಕೃಷಿ ಚಟುವಟಿಕೆ ನಡೆಸಲು ವೆಚ್ಚ ಜಾಸ್ತಿಯಾಗುತ್ತಿದೆ. ಕೃಷಿ ವೆಚ್ಚಗಳಿಗೆ ಸರಿಸಮಾನವಾಗಿ ವಸ್ತುಗಳ ಮೌಲ್ಯವರ್ಧನೆಯಾಗಬೇಕು. ಈ ನಿಟ್ಟಿನಲ್ಲಿ ಸರ್ಕಾರ ಸೂಕ್ತ ಕ್ರಮ ಕೈಗೊಳ್ಳಬೇಕಾಗಿದೆ. ರೈತರಿಗೆ ಅಗತ್ಯವಾದ ಸಾಲ ಸೌಲಭ್ಯ ದೊರೆಯಬೇಕೆಂದು ಹೇಳಿದರು. ಅತಿವೃಷ್ಟಿ, ಅನಾವೃಷ್ಟಿಯಂತಹ ಸಂಕಷ್ಟ ಕಾಲದಲ್ಲಿ ರೈತರಿಗೆ ಬಡ್ಡಿರಹಿತ ಸಾಲ ಹಾಗೂ ಸಾಲ ಮನ್ನಾ ಸೇರಿದಂತೆ ವಿಶೇಷವಾಗಿ ರೈತರಿಗಾಗಿ ಕಾನೂನನ್ನು ಕೇಂದ್ರ ಸರ್ಕಾರ ರಚಿಸಬೇಕು. ರೈತರಿಗಾಗಿ ವಿಶೇಷ ಋಣಮುಕ್ತ ಕಾಯ್ದೆ ರೂಪುಗೊಳ್ಳಬೇಕು ಎಂದು ತಿಳಿಸಿದರು. ನಮಗೆ ಇವತ್ತು ವಿಜ್ಞಾನ ತಂತ್ರಜ್ಞಾನದಿಂದ ಸಾಧ್ಯ ಆಗ್ತಾ ಇರುವಾಗ ನಾವು ತುಂಬಾ ನೋವಿನಿಂದ ನಾವು ಹೇಳಬೇಕಾಗುತ್ತೆ, ಇಷ್ಟೆಲ್ಲ ದೊಡ್ಡ ಸಾಧನೆಗಳನ್ನು ಮಾಡ್ತಾ ಇರುವಂತ ಅಥವಾ ದೊಡ್ಡ ಸಾಧನೆಗಳನ್ನ ಮಾಡಕ್ಕೆ ಸಾಧ್ಯ ಇದೆ ಅಂತೇಳಿ ಮಾತಾಡ್ತಾ ಇರುವಂತ ಈ ದೇಶದಲ್ಲಿ ಈ ದೇಶಕ್ಕೆ ಅನ್ನ ಹಾಕುವಂತ ಅನ್ನದಾತನಾದಂತ ರೈತ ಮತ್ತು ಅವ್ರ ಜೊತೆಯಲ್ಲಿ ಕೆಲಸ ಮಾಡ್ತಾ ಇರುವಂತ ಕೃಷಿ ಕೂಲಿಕಾರನ ಶ್ರಮದ ಮೌಲ್ಯವನ್ನು ಇಲ್ಲಿಯವರೆಗೆ ನಿರ್ಧಾರ ಮಾಡೋಕ್ಕಾಗಿಲ್ಲ ಅನ್ನುವಂಥದ್ದು ತುಂಬ ದುರಂತಮಯವಾದಂಥ ಒಂದು ಸನ್ನಿವೇಶ ಅನ್ನುವಂಥದ್ದನ್ನು ನಾನು ತುಂಬ ನೋವಿನಿಂದ ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇವತ್ತು ಈ ದೇಶದ ಕೃಷಿ ಬಿಕ್ಕಟ್ಟು ಬಗ್ಗೆ, ರೈತರ ಸಂಕಷ್ಟದ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ ಅಂತಂದರೆ ಅದು ತುಂಬ ದೀರ್ಘವಾದಂಥ ಒಂದು ವಿಚಾರ. ಯಾಕೆ ಇವತ್ತು ಕೃಷಿ ಬಿಕ್ಕಟ್ಟು ಬಂದಿದೆ, ಕೃಷಿ ಬಿಕ್ಕಟ್ಟಿಗೆ ಮೂಲ ಏನಿದೆ, ಯಾವ ಆರ್ಥಿಕ ನೀತಿಗಳು ಇವತ್ತು ಕೃಷಿಯನ್ನು ಈ ಬಿಕ್ಕಟ್ಟಿಗೆ ತಂದಿದ್ದಾವೆ, ಈ ಎಲ್ಲ ವಿಚಾರಗಳನ್ನು ತುಂಬ ದೀರ್ಘವಾಗಿ ಮಾತಾಡುವಂಥ ವಿಚಾರ. ಇನ್ನು ಈ ಕಾರ್ಯಕ್ರಮದಲ್ಲಿ ಸಿಐಟಿಯು ಪ್ರಧಾನ ಕಾರ್ಯದರ್ಶಿ ಜಿ ಉಮೇಶ್, ಬೆಲೆ ಕಾವಲು ಸಮಿತಿ ಅಧ್ಯಕ್ಷ ಶ್ರೀಕಾಂತ್ ಕೆಳಹಟ್ಟಿ, ಪ್ರಾಂತ ರೈತ ಸಂಘದ ಸಂಚಾಲಕ ಸಿ ಅಜ್ಜಪ್ಪ, ಡಿಎಸ್ಎಸ್ ಸಂಚಾಲಕ ಕುಂದೂರು ತಿಮ್ಮಯ್ಯ, ಸಿಐಟಿಯು ಮುಖಂಡ ಹಲ್ಲಾಭಕ್ಷು, ರೈತ ಮುಖಂಡ ದೇವರಾಜು, ಜನಸ್ಪಂದನ ಟ್ರಸ್ಟ್ ಅಧ್ಯಕ್ಷ ಸಿಬಿ ಶಶಿಧರ್ ಮುಂತಾದವರು ಉಪಸ್ಥಿತರಿದ್ದರು. ತಿಪಟೂರು ತಾಲೂಕು ಕೆಬಿ ಕ್ರಾಸ್ನಲ್ಲಿ ಸೆಪ್ಟೆಂಬರ್ 23ರಂದು ಶರಣಧರ್ಮ ಚಿಂತನಾ ಗೋಷ್ಠಿ ನಡೆಯಲಿದೆ. ತಿಪಟೂರು ತಾಲೂಕು ಶರಣ ಸಾಹಿತ್ಯ ಪರಿಷತ್ತು ವತಿಯಿಂದ ತಾಲೂಕು ಕೆಬಿ ಕ್ರಾಸ್ನ ಗೂಡಕೆರೆ ಶ್ರೀಮದ್ ರಂಭಾಪುರಿ ವಿದ್ಯಾಸಂಸ್ಥೆಯಲ್ಲಿ ಶರಣ ಧರ್ಮ ಚಿಂತನಾ ಗೋಷ್ಠಿ ಹಾಗೂ ಅಭಿನಂದನಾ ಕಾರ್ಯಕ್ರಮವನ್ನು ಸೆಪ್ಟೆಂಬರ್ 23ರ ಸೋಮವಾರ ಬೆಳಗ್ಗೆ 10:30ಕ್ಕೆ ಆಯೋಜಿಸಲಾಗಿದೆ ಎಂದು ಶಾಸಕ ತಾಲೂಕು ಅಧ್ಯಕ್ಷ ಕೆಎಂ ಪರಮೇಶ್ವರಯ್ಯ ತಿಳಿಸಿದರು. ತಿಪಟೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸಾನ್ನಿಧ್ಯವನ್ನು ಗೋಡೆಕೆರೆ ಸ್ಥಿರ ಪಟ್ಟಾಧ್ಯಕ್ಷರಾದ ಶ್ರೀ ಸಿದ್ದರಾಮ ದೇಶಿಕೇಂದ್ರ ಮಹಾಸ್ವಾಮೀಜಿ ವಹಿಸಲಿದ್ದು, ಉದ್ಘಾಟನೆಯನ್ನ ಶಾಸಪ ಅಧ್ಯಕ್ಷರಾದ ಅಬ್ಬರಾವ್ ಅಕ್ಕೋಣಿ ನೆರವೇರಿಸಲಿದ್ದು, ಡಾಕ್ಟರ್ ಗೋರು ಚನ್ನಬಸಪ್ಪ ಉಪನ್ಯಾಸ ನೀಡಲಿದ್ದಾರೆ. ಕಾನೂನು ಸಂಸದೀಯ ವ್ಯವಹಾರ ಮತ್ತು ಸಣ್ಣ ನೀರಾವರಿ ಸಚಿವ ಜೆಸಿ ಮಾಧುಸ್ವಾಮಿ, ಲೋಕಸಭಾ ಸದಸ್ಯ ಜಿಎಸ್ ಬಸವರಾಜು, ಶಾಸಕ ಬಿಸಿ ನಾಗೇಶ್ ಅಭಿನಂದನೆ ಸ್ವೀಕರಿಸಲಿದ್ದಾರೆ. ಶಾಸಪ ಜಿಲ್ಲಾಧ್ಯಕ್ಷ ಎಂಜಿ ಸಿದ್ದರಾಮಯ್ಯ ಪ್ರಾಸ್ತಾವಿಕ ನುಡಿಗಳನ್ನಾಡಲಿದ್ದು, ತಾಲೂಕು ಪಂಚಾಯಿತಿ ಅಧ್ಯಕ್ಷ ಕೆಎಂ ಪರಮೇಶ್ವರಯ್ಯ ಅಧ್ಯಕ್ಷತೆ ವಹಿಸಲಿದ್ದಾರೆ. ಆಭಾ ವೀರಶೈವ ಮಹಾಸಭಾದ ಅಧ್ಯಕ್ಷ ಎಂಆರ್ ಸಂಗಮೇಶ್, ಕಸಾಪ ತಾಲೂಕು ಅಧ್ಯಕ್ಷ ಕೆ ಬಾಲಕೃಷ್ಣ, ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಬಿ ರಂಗಸ್ವಾಮಿ ಮತ್ತಿತರರು ಭಾಗವಹಿಸಲಿದ್ದಾರೆ ಎಂದರು. ಸೋಮವಾರ ಬೆಳಿಗ್ಗೆ 10:30ಕ್ಕೆ ಗೋಡೆಕೆರೆಯ ಶ್ರೀಮದ್ ರಂಭಾಪುರಿ ಸಂಸ್ಥಾನದ ಸಿದ್ದಾಪೇಶಿಕೇಂದ್ರ ಮಹಾಸ್ವಾಮೀಜಿಯವರು ನಮಗೆ 1 ಲಕ್ಷ ರೂಪಾಯಿಗಳ ದತ್ತಿಯನ್ನ ನೀಡಿದ್ದಾರೆ. ಸೊ ಆ ಹಿನ್ನೆಲೆಯಲ್ಲಿ ಆ ಒಂದು ದತ್ತಿ ನೀಡಿ ಮತ್ತು ಮತ್ತೊಬ್ಬ ದಾನಿಗಳಾಗಿರ್ತಕ್ಕಂತಹ ಶಿವ ನಿಜಲಿಂಗಪ್ಪ ಶಿವನಂಜಪ್ಪ ದತ್ತಿ ನೀಡಿ ದಾನಿಗಳು ಎಸ್ ಚಂದ್ರಶ್ರೇಯ ಗುರುಕುಲ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕರ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ. ಈ ಇಬ್ಬರ ದತ್ತಿ ನಿಧಿಗಳ ಒಂದು
ಕಾರ್ಯಕ್ರಮ ಶರಣ ಧರ್ಮ ಚಿಂತನಾ ಗೋಷ್ಠಿ ಅಂತಕ್ಕಂಥ ಗೋಷ್ಠಿಗಳನ್ನು ಇಟ್ಕೊಂಡು ಇದಕ್ಕೆ ನಮ್ಮ ಅಖಿಲ ಭಾರತ ಮಟ್ಟದ ಅಧ್ಯಕ್ಷರಾಗಿರ್ತಕ್ಕಂಥ ಗುರು ಚಂದ್ರಸಪ್ಪನವರನ್ನ ವಿಶೇಷ ಉಪನ್ಯಾಸ ಮಾಡಲಿಕ್ಕೆ ನಾವು ಆಹ್ವಾನ ಮಾಡಿದ್ದೇವೆ. ಹಾಗೆಯೇ ಮತ್ತೊಬ್ಬ ಅಧ್ಯಕ್ಷರಾಗಿರ್ತಕ್ಕಂಥ ಅಪ್ಪಾರ ಅಕ್ಕೋಳಿಯವರನ್ನ ಆಹ್ವಾನ ಮಾಡಿದ್ದೇವೆ. ಅವರು ಅಂದಿನ ಶರಣ ಧರ್ಮ ಚಿಂತನಾ ಗೋಷ್ಠಿಯ ಒಂದು ಉದ್ಘಾಟನೆಯನ್ನು ಮಾಡಿಕೊಂಡಿದ್ದಾರೆ. ಇಂಥ ಒಂದು ಶುಭ ಸನ್ನಿವೇಶದಲ್ಲಿ ನಮ್ಮ ಜಿಲ್ಲೆಗೆ ನೂತನವಾಗಿ ಸಚಿವರಾಗಿ ಆಯ್ಕೆಯಾಗಿರ್ತಕ್ಕಂಥ ಜೆ ಸಿ ಮಾಧುಸ್ವಾಮಿ ಸರ್ ಅವರಿಗೆ ಅಭಿನಂದನೆಯನ್ನು ಅದೇ ಒಂದು ಕಾರ್ಯಕ್ರಮದಲ್ಲಿ ಇಟ್ಕೊಂಡಿದ್ದೇವೆ. ಅದರ ಜೊತೆಗೆ ಎಂ ಪಿ ಆಗಿರ್ತಕ್ಕಂಥ ಶ್ರೀ ಬಸವರಾಜ್ ಸರ್ ಅವ್ರಿಗೆ, ಹಾಗೆಯೇ ತಾಲೂಕಿನ ಎಮ್ ಎಲ್ ಎ ಆಗಿರ್ತಕ್ಕಂತಹ ನಾಗೇಶ್ ಸರ್ ಅವರು ಸಹ ಮೂರೂ ಜನಕ್ಕೆ ನಾವು ಅಭಿನಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇಂಥ ಒಂದು ಕಾರ್ಯಕ್ರಮದಲ್ಲಿ ಪ್ರಾಸ್ತಾವಿಕ ನುಡಿಗಳನ್ನು ಶರಣ ವಿದ್ವಾನ್ ಎಂ ಜಿ ಸಿದ್ದರಾಮಯ್ಯವರು ನೀಡಿದ್ದಾರೆ. ಅಧ್ಯಕ್ಷತೆ ನಮ್ಮದೇ ಆಗಿರ್ತದೆ, ಹಾಗೆಯೇ ಉಪಸ್ಥಿತಿ ಶರಣ ಎಂ ಆರ್ ಸಂಗಮೇಶ್ ಅವರು, ಹಾಗೆಯೇ ತಾಲೂಕು ಕಸಾಪ ಅಧ್ಯಕ್ಷರಾಗಿರ್ತಕ್ಕಂಥ ಕೆ ಬಾಲಕೃಷ್ಣ ಸರ್ ಅವರು, ಹಾಗೆಯೇ ಕಾರ್ಯದರ್ಶಿ ಶ್ರೀಮದ್ ರಂಭಾಪುರ ವಿದ್ಯಾಸಂಸ್ಥೆ ಕೆ ವಿ ಕಾಸಿನ ಶರಣ ಕೆ ವೆಂಕಟರಾಮಯ್ಯವರು, ಹಾಗೆಯೇ ಸಿ ಎಸ್ ನಿಜಲಿಂಗಪ್ಪ ಶಿವನಂದ. ಸುದ್ದಿಗೋಷ್ಠಿಯಲ್ಲಿ ಕಸಾಪ ಕೋಶಾಧ್ಯಕ್ಷ ಕೆ ಎನ್ ರೇಣುಕಯ್ಯ, ಕಸಾಪ ತಾಲೂಕು ಪಂಚಾಯತಿ ಅಧ್ಯಕ್ಷ ಕೆ ಬಾ, ಕಸಾಪ ಅಧ್ಯಕ್ಷ ಕೆ ಬಾಲಕೃಷ್ಣ, ಶಾಸಕ ಪ್ರಧಾನ ಕಾರ್ಯದರ್ಶಿ ಸರ್ತವಳ್ಳಿ ಶಿವಕುಮಾರ್ ಮತ್ತಿತರರು ಹಾಜರಿದ್ದರು. ದಾಬಸ್ಪೇಟೆಯಲ್ಲಿ ಕರವೇ ರಾಜ್ಯಾಧ್ಯಕ್ಷ ಪ್ರವೀಣ್ ಶೆಟ್ಟಿರವರ 47ನೇ ಹುಟ್ಟುಹಬ್ಬವನ್ನು ಅದ್ದೂರಿಯಿಂದ ಆಚರಿಸಲಾಯಿತು. ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷ ಪ್ರವೀಣ್ ಶೆಟ್ಟಿ ಅವರ 47ನೇ ಹುಟ್ಟುಹಬ್ಬದ ಪ್ರಯುಕ್ತ ದಾಬಸ್ಪೇಟೆಯಲ್ಲಿ ಕರವೇ ಪದಾಧಿಕಾರಿಗಳು ಕೇಕ್ ಕತ್ತರಿಸಿ ಶುಭ ಕೋರಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಕರವೇ ರಾಜ್ಯಾಧ್ಯಕ್ಷ ಪ್ರವೀಣ್ ಶೆಟ್ಟಿ, ಪ್ರತಿ ವರ್ಷವೂ ನನ್ನ ಹುಟ್ಟುಹಬ್ಬವನ್ನು ಬೆಂಗಳೂರಿನಲ್ಲಿ ನೂರಾರು ಅಭಿಮಾನಿಗಳು ಸೇರಿ ಅದ್ದೂರಿಯಾಗಿ ಆಚರಿಸುತ್ತಿದ್ದರು. ಈ ಬಾರಿ ಉತ್ತರ ಕರ್ನಾಟಕದ ಪ್ರವಾಹದ ಹಿನ್ನೆಲೆ ನನ್ನ ಹುಟ್ಟುಹಬ್ಬವನ್ನು ಅತಿ ಸರಳವಾಗಿ ಆಚರಿಸುವಂತೆ ಅಭಿಮಾನಿಗಳಿಗೆ ಮನವಿ ಮಾಡಿಕೊಂಡಿದ್ದೇನೆ. ಈ ವರ್ಷ ನನ್ನ ಹುಟ್ಟುಹಬ್ಬವನ್ನು ಕೊಪ್ಪಳದ ಅಂಜನಾದ್ರಿ ಬೆಟ್ಟದಲ್ಲಿ ಆಚರಿಸಿಕೊಂಡು ಬೆಂಗಳೂರಿಗೆ ತೆರಳುತ್ತಿದ್ದಾಗ ನಮ್ಮ ಕರವೇ ನೆಲಮಂಗಲದ ನೂತನ ಅಧ್ಯಕ್ಷ ರಾಘವೇಂದ್ರ ಹಾಗೂ ಸ್ನೇಹಿತರು ಶುಭ ಕೋರಿದ ಹಿನ್ನೆಲೆ ದಾಬಸ್ಪೇಟೆಗೆ ಆಗಮಿಸಬೇಕಾಯಿತು. ನಮ್ಮ ಕರವೇ ಬಡವರ ಹಾಗೂ ದೀನದಲಿತರ ಕಷ್ಟಗಳಿಗೆ ಪಕ್ಷಾತೀತವಾಗಿ ಹಾಗೂ ಬಲಿಷ್ಠ ರಾಜಕಾರಣಗಳ ದಬ್ಬಾಳಿಕೆಯ ವಿರುದ್ಧ ನಿಂತಿತು. ಈ ಭಾಗದಲ್ಲಿ ಕೈಗಾರಿಕಾ ಪ್ರದೇಶವಿದ್ದು ಸ್ಥಳೀಯ ಕಾರ್ಖಾನೆಗಳಲ್ಲಿ ಕನ್ನಡಿಗರಿಗೆ ಆಗುವ ಅನ್ಯಾಯದ ವಿರುದ್ಧ ಕರವೇ ಪ್ರತಿದಿನವೂ ಮುಂದಿರಬೇಕು ಎಂದು ಇಲ್ಲಿನ ಸ್ಥಳೀಯ ನೂತನ ಅಧ್ಯಕ್ಷ ರಾಘವೇಂದ್ರ ಅವರಿಗೆ ತಿಳಿಸಿದ್ದೇವೆ ಎಂದರು. ಮುಂಚೆಯಿಂದಲೂ ಹೋರಾಟಗಾರರು ಶಂಕರ್ನಾಗ್ ಅಭಿಮಾನಿ ಸಂಘದಿಂದ ಅವರು ಈ ಭಾಗದ ಕನ್ನಡಿಗರಿಗಾಗಿ ಹೋರಾಟವನ್ನ ಒಂಟಿಯಾಗಿ ಮಾಡ್ತಾ ಇದ್ರು, ಒಂದೇ ಸಂಘಟನೆ. ಅವ್ರ ಜೊತೆಯಲ್ಲಿ ಇವತ್ತು ನಾವು ರಾಜ್ಯ ಘಟಕದ ಸಂಘಟನೆ, ರಾಜ್ಯದ ಎಲ್ಲಿ ಇಡೀ ರಾಜ್ಯದ ಮೂಲೆ ಮೂಲೆಯಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಶೆಟ್ಟಿ ಅವ್ರ ಜೊತೆಯಲ್ಲಿ ಇವತ್ತು ನಾವು ಸೇರ್ತಾ ಇದ್ದೀವಿ. ಇಲ್ಲಿ ಯಾರೇ ರೈತರಿಗೆ, ಬಡವರಿಗೆ, ಕನ್ನಡಿಗರಿಗೆ, ದೀನದಲಿತರಿಗೆ, ಜಾತ್ಯತೀತವಾಗಿ ಕಷ್ಟದಲ್ಲಿರುವವರಿಗೆ ಸಹಾಯವನ್ನು ಮಾಡುವಂಥ ಕೆಲಸ, ಯಾರೇ ಎಷ್ಟೇ ಬಲಿಷ್ಠ ರಾಜಕಾರಣಿಗಳಾದರೂ ಅನ್ಯಾಯ ಮಾಡಿದರೆ ಅವ್ರ ವಿರುದ್ಧ ಹೋರಾಟ ಮಾಡಲಿಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ಸದಾ ಸಿದ್ಧ ಅನ್ನುವಂಥ ಮಾತು ಹೇಳಬೇಕಾಗಿದೆ. ಇಲ್ಲಿ ಕಾರ್ಖಾನೆಗಳು ಜಾಸ್ತಿ ಆಗಿರೋದ್ರಿಂದ ಎಲ್ಲ ನಮ್ಮ ರೈತರ ಜಮೀನನ್ನು ಒಕ್ಕಲೆಪ್ಸಿ ಅವರ ಜಮೀನನ್ನು ತಗೊಂಡು ಕೊನೆ ಪಕ್ಷ ಈ ನೆಲಮಂಗಲ ತಾಲೂಕಿನ ಮಕ್ಕಳಿಗೆ, ಮಣ್ಣಿನ ಮಕ್ಕಳಿಗೆ ಕೆಲಸ ಕೊಟ್ಟಿಲ್ಲ ಅಂತ ಸುಮ್ಮನೆ ಇರೋಕ್ಕಾಗತ್ತಾ? ಅವ್ರು ಹೋರಾಟ ಮಾಡ್ತಾರೆ, ಅವ್ರ ಜೊತೆಯಲ್ಲಿ ನಾವು ಸಂಪೂರ್ಣ ಬೆಂಬಲವನ್ನು ಕೊಡ್ತೀವಿ. ಇಲ್ಲಿಯ ಈ ನೆಲದ ಮಕ್ಕಳಿಗೆ ಕೆಲಸವನ್ನು ಕೊಡಬೇಕನ್ನೋ ಒತ್ತಾಯವನ್ನು ಮಾಡ್ತಾರೆ. ಈ ಸಂದರ್ಭದಲ್ಲಿ ಕರವೇ ನೆಲಮಂಗಲ ತಾಲೂಕು ಅಧ್ಯಕ್ಷ ರಾಘವೇಂದ್ರ, ಶಂಕರ್ನಾಗ್ ಆಟೋ ಚಾಲಕರ ಸಂಘದ ರಾಧಾಕೃಷ್ಣ, ವಕೀಲರಾದ ಚರಣ್ ಗೋಪಿನಾಥ್ ಮೂರ್ತಿ ಸೇರಿದಂತೆ ಹಲವಾರು ಅಭಿಮಾನಿಗಳು ಉಪಸ್ಥಿತರಿದ್ದರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯಿತು. ಸ್ಥಳೀಯ ಸುದ್ದಿಗಳಲ್ಲಿ ಸದಾ ಮುಂದೆ ಈ ಡಿಜಿಟಲ್.